नमस्कार वीक्षकरे शुभोदय तम्मेल्लरिगू निम्म नेच्चिन अच्चुमेच्चिन धार्मिक कार्यक्रम महर्षि दर्शन नेर प्रसार कार्यक्रम के प्रीतिय आत्मीय स्वागत सुस्वागत अंत इदीनि नानु निम्म दिव्यालूर बनी गुरुगळन्न कार्यक्रम के तडमाडदे स्वागत बिडोण श्रीयुतरु ब्रह्मर्षि आनंद सिद्धिपीठमन संस्थापकरु ख्यात ज्योतिष्यरु चक्षुर्मति विद्या प्रवीणरु ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ದರ್ಶನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ಅಮ್ಮ. ಗುರುಜಿ ಇವತ್ತು ಬಹಳ ವಿಶೇಷವಾಗಿ ಅರಳಿ ಎಲೆ ಜೊತೆಗೆ ಬೇವಿನ ಎಲೆ ಇವೆರಡೂ ಸೇರಿದ್ರೆ ಒಡೆದು ಹೋಗಿರೋ ಎರಡು ಮನಸ್ಸುಗಳು ಒಂದಾಗುತ್ತೆ. ಹೇಗೆ ಎತ್ತ ತಿಳಿಸ್ಕೊಡ್ತೇನೆ ಅನುಷ್ಠಾನದ ಕುರಿತಾಗಿ. ಯಾಕಂದ್ರೆ ವನಸಿರಿಯಲ್ಲಿ ಅಷ್ಟು ಶಕ್ತಿ ಇದೆ, ಆ ಶಕ್ತಿಯ ಮಹತ್ವ ನಮಗಂತೂ ಅರಿವಿಲ್ಲ. ಅದರ ಅರಿವನ್ನ ನೀವು ನಮ್ಮ ಮನಸ್ಸಿಗೆ ತುಂಬತಾ ಇದ್ದೀರಾ, ಅದರ ಕುರಿತಾಗಿ ತಿಳಿಸ್ಕೊಡ್ತಿದ್ದೀರಾ ಅಲ್ವೇ ಗುರುಜಿ? ಖಂಡಿತಮ್ಮ. ಅಷ್ಟೇ ಅಲ್ಲದಿರಾ, ಮತ್ತೊಂದು ವನಸಿರಿ ಇದೆ. ಈ ವನಸಿರಿ ಸಾಮಾನ್ಯಕ್ಕೆ ಅದು ಬಹಳ ಅಪರೂಪ ಆಗಿರತಕ್ಕಂಥದ್ದು. ವರ್ಷಕ್ಕೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಮಾತ್ರವೇ ಇದು ಸುಗಂಧ ಬೀರತಕ್ಕಂಥದ್ದು. ಆ ವನಸಿರಿ ಯಾವುದು? ಆ ಸುಗಂಧ ದ್ರವ್ಯ, ಆ ಸುಗಂಧವಾಗಿರ್ತಕ್ಕಂಥ ಅಂದರೆ ಬಹಳಷ್ಟು ಅದು ಹತ್ತಿರ ಹಿಡ್ಕೊಂಡ್ರೆ ಸಾಕು, ಅದರ ಸ್ಮೆಲ್ ಇದೆಯಲ್ಲ, ಅದರ ಸುವಾಸನೆ ಅಷ್ಟು ವಿಶೇಷವಾಗಿರೋದು. ಬರೀ ಸುವಾಸನೆಗೆ ಅಷ್ಟೇ ಅಲ್ಲ, ಭಗವಂತನಿಗೆ ಪ್ರೀತಿ ಸಹಿತ. ಜೊತೆಗೆ ಇದರಿಂದ ಪುಷ್ಪದ ಈ ಒಂದು ಪುಷ್ಪಗಳಿಂದ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಶೀಘ್ರವಾಗಿ ಉರಿತಾಳಂತೆ. ಅದಕ್ಕೋಸ್ಕರ ಈ ಮಾಸದಲ್ಲಿ ಈ ಪುಷ್ಪಗಳಿಂದ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಇದು ದೇವರಿಗೆ ಬಹಳ ವಿಶೇಷ, ಹಾಗೆ ದೈವದತ್ತವಾಗಿರ್ತಕ್ಕಂಥದ್ದು, ಭಗವಂತನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಈ ಪುಷ್ಪದ ಎಲೆಗಳಿಂದ ಮತ್ತಷ್ಟು ಕಾರ್ಯಸಿದ್ಧಿ ಮಾಡ್ಕೋಬಹುದು. ಅಸಾಧ್ಯವಾದ್ದನ್ನು ಸೃಷ್ಟಿಸ್ಕೊಳ್ಳೋದಕ್ಕೂ ಸಹಿತ ಆ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿ ಅಷ್ಟು ಕೆಲಸ ಮಾಡುತ್ತೆ. ಅಂತಹ ವನಸಿರಿನೂ ಸಹಿತ ಇನ್ನೇನು ಮಾರ್ಗ ಮಧ್ಯದಲ್ಲಿ ಬರ್ತಾ ಇದೆ. ಕಾರಣ ನನ್ನ ಬೆಳಗಿನ ನೇರ ಪ್ರಸಾರ, ಆದ್ದರಿಂದ ಬೆಳಗ್ಗೆ ನಾವೇನೋ ಧಾವಿಸ್ಕೊಂಡು ಬೇಗ ಬರ್ತೀವಿ, ಆದರೆ ವನಸಿರಿಗಳು ಬರಬೇಕಲ್ಲ. ಆ ವನಸಿರಿಗಳು ಬರಲಿಕ್ಕೆ ಸಮಯ ಬೇಕಾಗಿದೆ. ಇವತ್ತು ಏನಾದರೂ ಸರಿಯಾದ ಸಮಯದೊಳಗೆ ನನ್ನ ಈ ಒಂದೂವರೆ ಗಂಟೆ ಕಾಲದ ಒಳಗಡೆ ಬಂದರೆ ನಿಮಗೆ ಪ್ರದರ್ಶನ, ಇಲ್ಲ ಅಂದರೆ ಇದನ್ನು ನಾಳೆ ಪುನಃ ನಿಮಗೆ ತೋರಿಸ್ತೀನಿ. ಆದರೂ ವನಸಿರಿ ಮಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ವನಸಿರಿ ಬೇಗ ಬರಲಿನಪ್ಪ ಅಂತ ನೀವು ಸಹಿತ ಸಂಕಲ್ಪ ಮಾಡಿ. ಯಾಕೆಂದರೆ ತರ್ತಕ್ಕಂಥ ರೈತ, ಒಬ್ಬ ರೈತ ಅದನ್ನು ತರ್ತಿದ್ದಾನೆ, ಅದನ್ನು ತಂದು ನಿಮ್ಮ ಮುಂದೆ ಅದೇನು ಅನ್ನೋದು ನನಗೆ ಗೊತ್ತಿದ್ದರೂ ನಿಮ್ಮ ಮುಂದೆ ಸಸ್ಪೆನ್ಸೇ. ಯಾಕೆಂದರೆ ಆ ವನಸಿರಿಯ ಮಹತ್ತೆ ಆ ಥರ, ಆ ವನಸಿರಿಯಿಂದ ಯಾರೊಬ್ಬರು ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯ ಥರ ಅಲ್ಲಿ ಆ ಪುಷ್ಪಗಳಿಂದ ಅರ್ಚನೆ ಮಾಡ್ತಾರೋ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ಸಂಕಷ್ಟದಲ್ಲಿರ್ತಕ್ಕಂಥವ್ರು ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಅದು ದಾರಿದೀಪು ಆಗುತ್ತೆ. ಜೊತೆಗೆ ಇದರ ಎಲೆಯಾಗಲಿ, ಇದರ ಕಡ್ಡಿಗಳಾಗಲಿ, ಈ ವೃಕ್ಷದ ತಳಗೆ ಒಂದು 10 ನಿಮಿಷ ಕೂತರೂ ಸಾಕು, ಸಾಕಷ್ಟು ಕೆಲಸಗಳಾಗತ್ತೆ. ಅದು ಯಾವುದು ನಂತರ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಇನ್ನು ಇವತ್ತಿನ ದಿವಸ ಅಶ್ವತ್ಥ ಮತ್ತು ಬೇವು ದಂಪತಿಗಳು ಹೊಡೆದಿರ್ತಕ್ಕಂಥ ಮನಸ್ಸನ್ನು ಒಂದು ಮಾಡ್ತಕ್ಕಂಥದ್ದು, ದಾಂಪತ್ಯನ್ನು ಸದಾಕಾಲ ನೆಮ್ಮದಿಯಾಗಿರ್ತಕ್ಕಂಥದ್ದು, ಕಷ್ಟದಲ್ಲಿರ್ತಕ್ಕಂಥವ್ರು ಒಬ್ಬರ ಮನಸ್ಸೊಬ್ಬರು ಅರ್ಥ ಮಾಡ್ಕೊಳ್ಳಿದಿರಾ, ಸಾಕಷ್ಟು ಸಮಸ್ಯೆಗಳ ಸೆರೆಮಾಲೆ ಹೊತ್ಕೊಂಡಿರೋವರೆಗೂ ಇದು ದಾರಿದೀಪು ಆಗಿದೆ. ಆದರೆ ಈ ವನಸಿರಿಯಿಂದ ಹೇಗೆ ಸಿದ್ಧಿಸ್ಕೊಳ್ಬಹುದು, ಇಂತಹ ವನಸಿರಿನ ಯಾವ ರೀತಿ ಉಪಯೋಗಕ್ಕೆ ತಂದ್ಕೊಳ್ಬೇಕು, ಇವೆಲ್ಲ ರಹಸ್ಯನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇವತ್ತು ಇನ್ನೊಂದು ವಿಶೇಷವಾದಂತಹ ದಿನ ಏನಂದರೆ, ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರ್ತಕ್ಕಂಥ ಗಂಗಮ್ಮನ ದೇವಸ್ಥಾನದಲ್ಲಿ ಭಾಳ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೀತಾ ಇರತಕ್ಕಂಥ ಚಂಡಿಕಾ ಮಹಾಯಾಗ ನಡೀತಿದೆ. ಈ ಚಂಡಿ ಮಹಾಯಾಗ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಪ್ರಾರಂಭ ಆಗುತ್ತೆ. ಇದಕ್ಕೆ ಸಂಕಲ್ಪ ಮಾಡಿಸ್ತಕ್ಕಂಥವ್ರು ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ನೀವು ಹೋಗಿ ಸಂಕಲ್ಪವನ್ನು ಮಾಡಿಸ್ಬೋದು. ಆದರೂ ತಾಯಿ ಗಂಗಮ್ಮನ ವಿಶೇಷವಾಗಿರ್ತಕ್ಕಂಥ ಈ ಸನ್ನಿವೇಶ, ಈ ಒಂದು ಸಾನ್ನಿಧ್ಯ, ಆ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಈ ಚಂಡಿ ಹೋಮ ಭಾಳ ವಿಶೇಷ. ಇಲ್ಲಿ ಇವತ್ತಿಗೂ ಸಹಿತ ಮದುವೆ ಆಗದಿರತಕ್ಕಂಥ ಹೆಣ್ಮಕ್ಕಳಾಗಲಿ, ಅಥವಾ ಚರ್ಮರೋಗದಲ್ಲಿ ನಡೀತಾ ಇರತಕ್ಕಂಥವ್ರಾಗಲಿ, ಅಥವಾ ಕೆಲವರು ಮನೆಗಳಲ್ಲಿ ನೀರಿನ ಅಭಾವ ಸಾಕಷ್ಟು ಇರುತ್ತೆ, ಬೋರಲ್ಲಾಗಲಿ ಬಾವಿಗಳಲ್ಲಾಗಲಿ, ರೈತರಿಗಂತೂ ಹೇಳಿ ಮಾಡಿಸಿದಂಥ ಒಂದು ವಿಶೇಷತೆ ಸಂಕಲ್ಪಗಳೇ ಇಲ್ಲಿ ನಡೆಯುತ್ತೆ. ಇಲ್ಲಿ ಹೋಗಿ ಯಾರು ಸಂಕಲ್ಪ ಮಾಡಿಸಿದ್ರೂ ಆ ಮನೆಯ ವಾತಾವರಣ ಸದಾಕಾಲ ಆನಂದಮಯವಾಗಿರುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಗಂಗಮ್ಮನ ಕ್ಷೇತ್ರ ಮಲ್ಲೇಶ್ವರಮಲ್ಲಿದೆ. ಅಲ್ಲಿ ಇವತ್ತು ಚಂಡಿ ಮಹಾಯಾಗ ಇದೆ, ನಾನು ಅಲ್ಲಿಗೆ ಬರ್ತಿದ್ದೇನೆ. ಅದಕ್ಕೂ ಮುನ್ನ ಸಮಯ ಮೀರಬಾರ್ದು, ಬೇಗ ಹೋಗಿ ಸಂಕಲ್ಪಕ್ಕೆ ಬರೆಸ್ಕೊಳ್ಳಿ, ಸಂಕಲ್ಪ ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿಸ್ಕೊಂಡಾಗ ಖಂಡಿತ ಚಂಡಿ ಹೋಮದ ಫಲ ನಿಮಗೆ ಸಿಗುತ್ತೆ. ಯಾಕೆಂದರೆ ಚಂಡಿ ಹೋಮ ಅಂದಾಗ ಅದರದೇ ಆದಂಥ ಅನುಷ್ಠಾನಗಳಿದೆ, ಸಾಕಷ್ಟು ಜಪಗಳಾಗಬೇಕು, ಪಾರಾಯಣ ಆಗಬೇಕು. ಎಷ್ಟು ಪಾರಾಯಣ ಮಾಡಿದ್ರೆ ಅಷ್ಟು ಅನುಷ್ಠಾನದ ಫಲ ಅಂತ ಹೇಳ್ತಾರೆ.
ಆ ಪಾರಾಯಣ ಮಾಡಿಸೋದಕ್ಕೂ ಮುನ್ನ ನೀವು ಸಂಕಲ್ಪ ಮಾಡಿಸ್ಕೊಂಡ್ರೆ ಬೇಗ ಕಾರ್ಯ ಸಿದ್ಧಿ ಆಗುತ್ತೆ ಒಳ್ಳೆದಾಗಲಿ ಇನ್ನ ಪಂಚಾಂಗ ನೋಡೋಣ ಓಂ ಸರಸ ಜನರೀಂ ಸರ್ವೋಜಹಸ್ತೇ ದವಲತರಾಗುಂ ಶಗಂದಮಾಲ್ಯ ಶೋಭೇಂ ಭಗವದಿ ಹರಿವಲ್ಲಭೇ ಮನೋಗ್ನೇ ಮನೋ ತ್ರಿಭುವನ ಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವ ಪ್ರಿಯಾಂ ವಿಷ್ಣು ಪ್ರೇಸಿಕೀಂ ದೇವೀ ನಮಾಮ್ಯಚ್ಯುತ ವಲ್ಲಭಾಂ ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣೇ ಶಿಶಿರುತು ಮಾಘಮಾಸ ಕೃಷ್ಣಪಕ್ಷ ಇಪ್ಪತ್ತು ಎರಡು ಎರಡು ಸಾವಿರದ ಹದಿನಾಲ್ಕು ಗುರುವಾರ ಪಂಚಮಿ ಇರತಕ್ಕಂಥದ್ದು ಚಿತ್ತ ನಕ್ಷತ್ರ ಪಂಚಮಿ ಅಂದರೆ ಹೇಳ್ತಿರೋದು ಪಂಚಮಿ ದಿವಸ ಯಾವ ಅನುಷ್ಠಾನ ಮಾಡಿದ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ ಬಹುಶಃ ಭಗವಂತ ಅದಕ್ಕೆ ಇರಬೇಕು ಇವತ್ತಿನ ದಿವಸ ಒಂದು ವಿಶೇಷವಾದಂಥ ವನಸರಿನ ನಿಮ್ಮೆಲ್ಲರಿಗೂ ತೋರಿಸ್ಲಿಕ್ಕೋಸ್ಕರ ಇವತ್ತು ದೂರದಿಂದ ಒಬ್ಬ ವ್ಯಕ್ತಿ ತರ್ತಿದ್ದಾರೆ ಪಾಪ ಅದನ್ನು ಆ ವನಸಿರಿನ ನಿಮ್ಮ ನೋಡಿಸಿ ಅದರಲ್ಲಿರ್ತಕ್ಕಂತಹ ಮೂಲ ತಾತ್ಪರ್ಯ ಆ ವನಸಿರಿಂದ ಏನೆಲ್ಲ ಉಪಯೋಗ ಇದೆ ಅದನ್ನು ತೋರಿಸ್ಬೇಕು ಅನ್ನೋ ಆಸೆ ಆಕಾಂಕ್ಷೆ ನಂದು ಸಹಿತ ಇದೆ ಅದಕ್ಕೂ ಮುನ್ನ ಇವತ್ತು ಪಂಚಮಿ ಆದ್ದರಿಂದ ದೇವಿನ ಪ್ರಾರ್ಥನೆ ಮಾಡಬೇಕು ಪಂಚಮಿ ಅಂದರೆ ತಾಯಿ ಲಲಿತಾ ಪರಮೇಶ್ವರಿಗೆ ಬಹಳ ವಿಶೇಷ ಪಂಚಮಿ ದಿವಸ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ದೇವಿ ಪ್ರಾರ್ಥನೆ ಇನ್ನು ಗುರುವಾರ ಆದ್ದರಿಂದ ಗುರುಗಳನ್ನು ಸಹಿತ ಆರಾಧನೆ ಮಾಡಬೇಕು ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರು ತಂದೆ ತಾಯಿಯ ಆಶೀರ್ವಾದ ಇವತ್ತಿನ ದಿವಸ ಬಹಳ ವಿಶೇಷ ಅಂತಲೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಪಂಚಮಿ ಗುರುವಾರ ಪಂಚಮಿ ಮಾಘದಲ್ಲಿರ್ತಕ್ಕಂಥದ್ದು ಮಾಘಮಾಸ ಶುದ್ಧ ಅಥವಾ ಕೃಷ್ಣಪಕ್ಷ ಶುಕ್ಲಪಕ್ಷ ಕೃಷ್ಣಪಕ್ಷ ಎರಡರಲ್ಲೂ ಬರ್ತಕ್ಕಂಥ ಪಂಚಮಿ ತಿಥಿ ಬಹಳ ವಿಶೇಷ ಅದರಿಂದ ಇವತ್ತು ಯಾರೊಬ್ಬರಾದರೂ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಬಹಳ ಒಳ್ಳೆಯ ದಿನ ಹೇಳಿ ಮಾಡಿಸಿದಂಥ ದಿನ ಈ ದಿನ ವಿಶೇಷವಾಗಿ ದೇವಿನ ಆರಾಧನೆ ಮಾಡಿ ತಾಯಿ ರಾಜರಾಜೇಶ್ವರಿನೋ ಭುವನೇಶ್ವರಿನೋ ನಿಮ್ಮ ಮನಸ್ಸಂಕಲ್ಪ ನಿಮ್ಮ ಮನೋಭೈಕ್ಯ ಅಥವಾ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ನೀವು ಆರಾಧನೆ ಮಾಡ್ತಕ್ಕಂಥ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ ಬನ್ನಿ ದರ್ಪಣಾಂಜನ ದರ್ಶನ ಮಾಡೋಣ ಓಂ ಜಾತವೇದಸೇ ಸುರವಾಮ ಸೋಮರಾಧೀತೋ ನಿಧಾದಿ ವೇದ ಸನಃ ಪರಿಷದತಿ ದುರ್ಘಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕನ್ವವಲೇ ಸುಷ್ಟಾಂ ದುರ್ಘಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುತರ ಸುತರಸೀ ನಮಃ ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವ್ರತ ದುರ್ಘಾಣಿ ವಿಶ್ವಾಂ ಪೋಷ್ಠಪುತ್ವೀಂ ಬಹುದಾರ ಭುವೀಂ ಭವಾತೋಕಾ ಯತನಯಾ ಯಶಯೋ ವಿಶ್ವಾಣಿ ನೋ ದುರ್ಗಃ ಜಾತವೇದಸ್ಸಿಂಧನ್ನ ನಾವಾದುರಿತಾ ಹಿ ವರ್ಷೀಂ ಇವತ್ತು ಪಂಚಮಿ ಅಂತ ಹೇಳ್ತಾ ಇದ್ರಿ ಗುರುಜಿ ತಾವು ಪ್ರತಿಯೊಂದು ದಿನವೂ ಕೂಡ ಒಂದಲ್ಲ ಒಂದು ವಿಶೇಷ ಇದ್ದೇ ಇರುತ್ತೆ ಆ ವಿಶೇಷ ಏನು ಇರುತ್ತ ಅಂತ ನಮಗೆ ನೀವೇ ತಿಳಿಸ್ಕೊಡೋದು ಇವತ್ತು ಏನೆಲ್ಲ ಯಾರೆಲ್ಲ ಜನರಿಗೆ ವಿಶೇಷವಾಗಿದೆ ಯಾರೆಲ್ಲ ಸ್ವಲ್ಪ ಎಚ್ಚರ ವಹಿಸ್ಬೇಕು ಅಂತ ತಿಳಿಸ್ತೀರಾ ದಿನ ಭವಿಷ್ಯದಲ್ಲಿ ಖಂಡಿತ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿ ಬಿಚ್ಚಾರಾಹವೇ ಗೇದವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದಲ್ಲಿರ್ತಕ್ಕಂಥದ್ದು ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕಾರ್ಯಸಿದ್ಧಿಗೋಸ್ಕರ ಇವತ್ತು ಸಾಕಷ್ಟು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೀರಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೋದು ಮನಸ್ಸನ್ನು ಶಾಂತಿಯಾಗಿಟ್ಕೊಳ್ಬೋದು ಆದರೆ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಅನ್ನೋದಿರುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡಬೇಕಾದಂಥದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಜೊತೆಗೆ ಮನೆ ಮುಂಭಾಗ ಇರತಕ್ಕಂಥ ತುಳಸಿ ಗಿಡಕ್ಕೆ ಒಂದು ಉದ್ದರಣೆ ನೀರು ಹಾಕಿ ತುಳಸಿ ತೀರ್ಥ ತೆಗೆದುಕೊಂಡು ಆಚೆಗೆ ಹೊರಡಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಥವಾ ಬರಿಗಾಲಿಂದ ಹುಲ್ಲಿನ ಮೇಲೆ ಒಂದು 10 ಹೆಜ್ಜೆ ನಡೆದು ನಂತರ ನಿಮ್ಮ ಕೆಲಸಕ್ಕೆ ಆಚೆಗೆ ಹೊರಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ಆರಾಧನೆ ಮಾಡಿ ಗುರುವಿನ ದರ್ಶನ ಮಾಡಿ ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಹೋಗಿ ಇವತ್ತಿನ ದಿವಸ ನಿಮ್ಮ ಯಥಾಶಕ್ತಿ ನಿಮಗೆ ಏನು ಸೇವೆ ಮಾಡಬೇಕನ್ಸುತ್ತೋ ಆ ಸೇವೆಯನ್ನು ಮಾಡಿ ಜೊತೆಗೆ ಒಂದಷ್ಟು ಜನ ಬಡಬಗ್ಗರಿಗೆ ಊಟದ ವಿಚಾರ ಮಾಡಿ ಅಂದರೆ ಒಂದು ಬಿಸ್ಕೆಟ್ಟು ಬ್ರೆಡ್ಡು ಬನ್ನು ನಿಮಗೇನು ಶಕ್ತಿ ಇರುತ್ತೋ ಅದು ನೀವು ಸಾಲ ಮಾಡಿ ಇನ್ನೊಬ್ಬರನ್ನ ಸುಧಾರಿಸಿ ಅಂತಲ್ಲ ಅಥವಾ ನೀವು ಉಪವಾಸ ಇದ್ದು ಮತ್ತೊಬ್ಬರ ಹೊಟ್ಟೆ ತುಂಬಿಸಿ ಅಂತಲ್ಲ ನೀವು ಗಟ್ಟಿಯಾಗಿದ್ದು ನೀವು ಚೆನ್ನಾಗಿದ್ದು ನೀವು ನಗನಗ್ತಾ ಇದ್ದು ಇನ್ನೊಬ್ಬರನ್ನ ನಗಿಸ್ಬೇಕು ನೀವು ತಿಂತಕ್ಕಂಥ ಅನ್ನದ ಆಹಾರದಲ್ಲಿ ಒಂದು ತುತ್ತನ್ನ ಮತ್ತೊಬ್ಬರಿಗೆ ದಾನ ಮಾಡೋದ್ರ ಬಗ್ಗೆ ಮತ್ತೊಬ್ಬರ ಜೀವ ಉಳಿಸೋದ್ರ ಬಗ್ಗೆ ನೀವು ಚಿಂತನೆ ಮಾಡಿದ್ದೆ ಆದರೆ ವೃಷಭ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲ ಇದೆ ಜೊತೆಗೆ ವೃಷಭ ರಾಶಿಯವರು ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇವತ್ತು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣಬಹುದು ಸ್ವಲ್ಪ ಜೋಪಾನ ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದ ವೇಳೆ ಬಹಳ ಜೋಪಾನ ಪ್ರಯಾಣ ದೂರಭಾರ ಪ್ರಯಾಣ ಹೊರಡಬೇಕಾದ್ರೆ ಅವಶ್ಯಕತೆ ಇದ್ದರೆ ಮಾತ್ರ ಹೊರಡಿ
ಇಲ್ಲಾ ಅಂದ್ರೆ ನಿಮ್ಮ ಪ್ರಯಾಣನ ಒಂದು ದಿನದ ಮಟ್ಟಿಗೆ ಮುಂದೂಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಸಾಕಷ್ಟು ಗಮನ ಕೊಡಬೇಕಾಗುತ್ತೆ. ಇವತ್ತು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಡಕು ತರಕುಗಳಿದೆ. ವ್ಯವಹಾರ ಮಾಡಬೇಕಾದ್ರೆ ಯಾವುದೇ ಒಂದು ವ್ಯವಹಾರ ಆದರೂ ಹಣಕಾಸಿನ ವ್ಯವಹಾರ ಆದರೆ ಸಾಕಷ್ಟು ಜೋಪಾನ. ಮನಸ್ಸು ಶಾಂತಿಯಾಗಿಲ್ದಿರ ಶಾಂತಿ ನೆಮ್ಮದಿನ ಕಳ್ಕೊಳ್ಳುವಂಥ ದಿನ ಆಗುತ್ತೆ. ಜೊತೆಗೆ ಇವತ್ತಿನ ದಿವಸ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದು ನಿಮ್ಮ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕಾದ್ರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದೇವಾಲಯದಲ್ಲಿ 9 ಬಿಳಿಯಕ್ಕದ ಹೂವನ್ನು ತೆಗೆದುಕೊಂಡೋಗಿ ದೇವಿ ದೇವಸ್ಥಾನ ಕೊಟ್ಟು ಆ ತಾಯಿಯಿಂದ ಪುನಃ 2 ಹೂ ಮಾತ್ರ ಪಾಕೆಟ್ಗೆ ವಾಪಸ್ ಪ್ರಸಾದ ತೆಗೆದುಕೊಳ್ಳಿ. ಆ 2 ಹೂವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಸಾಕಷ್ಟು ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಗುರುಜಿ. ಈಗ ಒಂದು ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ ಗುರುಜಿ. ಹಲೋ ಹಲೋ ಹಲೋ, ಮೊದಲನೇ ಕರೆ ಮಾಡಿರೋರು ಯಾರು, ಯಾಕೆ ಮಾತಾಡ್ತಿಲ್ಲ? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ನನ್ ಸುನೀತಾ ಅಂತ, ಧರ್ಮಸ್ಥಳದಿಂದ ಮೇಡಮ್. ಲಾಸ್ಟ್ ಟೈಮ್ ಒಂದ್ಸಲ ನಾನು ಕಾಲ್ ಮಾಡಿದ್ದೆ ಮೇಡಮ್. ಹೌದಾ ಸುನೀತಾ ಅವರೇ, ಪರವಾಗಿಲ್ವೇ, ಇವತ್ತು ಮೊದಲನೇ ಕರೆ ನಿಮ್ಗೆ ಸಿಕ್ಕಿದೆ, ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗನ ಕೇಳ್ಬೇಕಿತ್ತು ಮೇಡಮ್. ನಾನು ಇನ್ನೊಮ್ಮೆ ಕರೆ ಮಾಡಿದಾಗ ಏನ್ ಕೇಳಿದ್ರಿ ಪ್ರಶ್ನೆಯನ್ನ? ಅದು ಮದ್ವೆ ಬಗ್ಗೆ ಕೇಳಿದ್ವಿ ಮೇಡಮ್. ಅವರು ಫೆಬ್ರವರಿಗೆ ಆಗುತ್ತೆ ಅಂತ ಹೇಳಿದ್ರು, ಆದ್ರೆ ಅದ್ರದ್ದು ಯಾವ್ದೇ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ ಮೇಡಮ್. ಮತ್ತೆ ಬೇರೆ ಎಲ್ಲ ಸ್ವಲ್ಪ ಕೇಳ್ಬೇಕಿತ್ತು ಮೇಡಮ್. ಸರಿ ಗುರುಜಿ ಇದಾರೆ, ಮಾತಾಡಿ ಸುನೀತಾ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ಧರ್ಮಸ್ಥಳದಿಂದ ಗುರುಜಿ. ಲಾಸ್ಟ್ ಟೈಮ್ ಒಮ್ಮೆ ಮಾತಾಡಿದ್ದ ನಿಮ್ ಜೊತೆಗೆ. ಏನಿಲ್ಲ ಗುರುಜಿ, ಅದು ಮದ್ವೆದೊಂದ್ ಕೇಳ್ಬೇಕಿತ್ತು. ಆಮೇಲೆ ಮನ್ಸಿಗೆ ಇದು ಬಹಳ ನೆಮ್ಮದಿನೇ ಇಲ್ಲ ಗುರುಜಿ, ಏನಾದ್ರು ಒಂದ್ ಸಮಸ್ಯೆಗಳು ಆಗ್ತಾನೆ ಇದೆ. ಮತ್ತೆ ಟ್ರಾನ್ಸ್ಫರ್ ಗೂ ಟ್ರೈ ಮಾಡ್ತಾ ಇದ್ದೇನೆ ಊರ್ ಕಡೆ ದಾವಣಗೆರೆಗೆ. ಅದೇನಾದ್ರೂ ಆಗುತ್ತಾ ಏನೋ ಅಂತ ಕೇಳೋಣ ಅಂತ. ಮೊದಲನೇದಾಗಿ ನಿನ್ನ ಮದುವೆ ಬಗ್ಗೆ ನಮ್ದು ಪ್ರಶ್ನೆ ಇಟ್ಟಾಗ ನಾನು ಫೆಬ್ರವರಿ ಒಳಗೆ ಆಗುತ್ತೆ ಅಂತ ಹೇಳಿದೆ ಅಲ್ವಮ್ಮ? ಫೆಬ್ರವರಿ ಮುಗಿತ ತಾಯಿ? ಇನ್ನ ಫೆಬ್ರವರಿ ಇದೆ. ಅಂದ್ರೆ ಈ ಫೆಬ್ರವರಿ ಮಾಘ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀನು ಕ್ಷೇತ್ರದಿಂದ ಮಾತಾಡ್ತಾ ಇರೋದ್ರಿಂದ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯದಿಂದ ಮಾತಾಡ್ತಾ ಇದೀಯಾ. ಅತಿ ಶೀಘ್ರವಾಗಿ ನಿನ್ನ ಲಗ್ನದಲ್ಲಿ ಈಗಲೂ ಹೇಳ್ತಿದ್ದೀನಿ, ಯಾವುದೇ ತರಹ ನಿನ್ನ ಸ್ವರತರಂಗದಲ್ಲಿ ಏನು ವ್ಯತ್ಯಾಸ ಇಲ್ಲ. ಭಗವತ್ ಸಾನ್ನಿಧ್ಯ, ಭಗವಂತನ ಆಶೀರ್ವಾದ ನಿನಗಿದೆ. ಇದೇ ಮಾಸ ಇನ್ನೂ 28ರವರೆಗೂ ಟೈಮ್ ಇದೆ. ಮಾಘ ಮಾಸ ಅಂದ್ರೆ ಫೆಬ್ರವರಿ ಅಂತ ಅನ್ನೋದಕ್ಕಿಂತ ಮಾಘ ಮಾಸದೊಳಗೆ ನೀನು ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಇದಕ್ಕೆ ನಿನ್ನ ಪ್ರಯತ್ನನೂ ಬೇಕು, ಜೊತೆಗೆ ನಿನ್ನ ಗ್ರಹಗತಿಗಳ ಸ್ಥಾನಮಾನವೂ ಸಹಿತ ಬಹಳ ವಿಶೇಷವಾಗಿದೆ, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೇದಾಗ್ಲಿಮ್ಮ. ಧನ್ಯವಾದಗಳು ಸುನೀತಾ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಖುಷಿ, ನನ್ಗೆ ಯಾವಾಗೂ ಅನ್ಸುತ್ತೆ ನೀವು ಹೇಳಿದೀರಾ ಅಂತ, ಗುರುಜಿ ಹೇಳಿದ್ದಾರೆ ಅಂತ ಪ್ರಯತ್ನ ಮಾಡದೆ ಕುಳಿತರೂ ಕೂಡ ಪ್ರಯೋಜನವಿಲ್ಲ ಅಲ್ವೇ. ಇಲ್ಲಿ ಏನಾಗುತ್ತೆ, ನಾವು ಮಾಘ ಮಾಸ ಅದರಲ್ಲಿ ಗ್ರಹಗಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲನವಲನಗಳಲ್ಲಿ ಸಮಯ ಇದೆ, ಆ ಸಮಯನ ಕಾಯಬೇಕು. ಇವರು ಫೋನ್ ಕರೆ ಮಾಡಿ ಟ್ರೈ ಮಾಡುವಾಗ ಹಿಂದೊಂದೊಮ್ಮೆ ಕೇಳಿದಂತಹ ಪ್ರಶ್ನೆ, ನಾನು ಮಾಘ ಮಾಸ ಫೆಬ್ರವರಿ ಹೇಳಿದ್ದೇನೆ. ಮಾಘ ಮಾಸ ಫೆಬ್ರವರಿ ಹೇಳಿದಾಗ ಇನ್ನೂ ಮಾಘ ಮಾಸನೂ ಇದೆ, ಫೆಬ್ರವರಿನೂ ನಡೀತಾ ಇದೆ. ಇಂತಹ ಕಾಲದಲ್ಲಿ ಇನ್ನೂ ಕಾರ್ಯಸಿದ್ಧಿ ಆಗಿಲ್ಲ ಅಂದರೆ ಇನ್ನೂ ಸಮಯ ಇದೆ. ಮನುಷ್ಯನಿಗೆ ಒಂದು ಗಳಿಗೆ ವಿಗಳಿಗೆ ವ್ಯತ್ಯಾಸ ಆದರೂ ಏನೇನೋ ಆಗೋಗುತ್ತೆ. ಅದರಲ್ಲೂ ಆ ಮುಹೂರ್ತ ಭಾಗ ಅಂತಕ್ಕಂಥದ್ದು, ಅದರಲ್ಲೂ ಮದುವೆಗೆ ಪ್ರಯತ್ನ ಪಟ್ಟಾಗ ಮದುವೆ ಅಂತಕ್ಕಂಥದ್ದು, ಆ ಮದುವೆಯ ಲಗ್ನ ಮುಹೂರ್ತಗಳು ಒಂದು ಸೆಕೆಂಡ್ ಭಗವಂತ ಒಂದ್ಸತಿ ಕಣ್ ತೆಗೆದು ನೋಡಿದ್ರೆ ಸಾಕು, ಎಷ್ಟೋ ಕೆಲಸ ಕಾರ್ಯಗಳಾಗಬಹುದು. ಅದರಲ್ಲೂ ಅವರ ಅದೃಷ್ಟಚಾರ ಪ್ರಕಾರ ಈಗ ನಾನು ಕರೆ ಮಾಡಿರ್ತಕ್ಕಂಥ ಅವರ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಈಗಿದೆ. ಈಗ ಗುರುಬಲ ಆದ್ದರಿಂದ ಈಗ ಪ್ರಯತ್ನನ ಒಂದು ಅವರು ಮನಸ್ಸಲ್ಲಿ ಒಳ್ಳೆ ಸಂಕಲ್ಪವನ್ನು ಮಾಡಿ ಸ್ವಲ್ಪ ಗಟ್ಟಿ ಮನಸ್ಸಿನಿಂದ ಕೆಲಸ ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗೋಗುತ್ತೆ. ಹಾಗೆ ಗುರುಜಿ, ನೀವು ಕೆಲವರಿಗೆ ಹಲವರಿಗೆ ಹೇಳ್ತಾ ಇರ್ತೀರಾ, ಅನುಷ್ಠಾನಗಳನ್ನ ಮಾಡ್ಕೊಬೇಕು, ಯಥಾವತ್ತಾಗಿ ಅದನ್ನ ಸರಿಯಾಗಿ ಪಾಲಿಸ್ಬೇಕು, ಜೊತೆಗೆ ಪ್ರಯತ್ನ ಇರಬೇಕು, ಆಗ ಖಂಡಿತವಾಗ್ಲು ಸರಿಯಾಗಿ ಎಲ್ಲವೂ ಮೇಳೈಸಿ ಒಟ್ಟಿಗೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ ಅಲ್ವೇ ಗುರುಜಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಅಂತ ಭಾವಿಸ್ತೇನೆ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಚಂದ್ರ ಆಸ ಅಂತ ಬ್ಯಾಂಗ್ಳೂರ್ ಇಂದ ಕಾಲ್ ಮಾಡಿದ್ದೀನಿ. ಚಂದ್ರ ಅಂತಾನ? ಚಂದ್ರಹಾಸ. ಚಂದ್ರಹಾಸ, ರಾಜ ಹೆಸರು. ಹೇಳಿ ಚಂದ್ರಹಾಸ ಅವರ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು, ನನ್ನ ಕೆಲ್ಸದ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಹಾಗಿದ್ರೆ ಗುರುಜಿ ಅವರಿದ್ದಾರೆ, ಮಾತಾಡಿ ಚಂದ್ರಹಾಸ ಅವರೇ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಪಾ, ಹೇಳಿ. ನನ್ ಒಳ್ಳೆ ನನ್ ಕೆಲ್ಸ ಇನ್ನೊಬ್ರ ಹತ್ರ ಕೆಲ್ಸ ಮಾಡ್ತಾ ಇದ್ದೀನಿ ಗುರುಜಿ. ನಮ್ಮ ತುಂಬಾ ಪ್ರಾಬ್ಲಮ್ ಇದೆ. ನಾನು ನೀವ್ ಹೇಳಿದ ಅನುಷ್ಠಾನ ಬೇವಿನ ಮರದ ಹತ್ರ ನಾನು ಪಾಲಿಸಿದ್ದೀನಿ. ಅದ್ರಿಂದ ಒಂದ್ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಒಂಥರ ಸಮಾಧಾನ ತಂದ್ಕೊಂಡಿದ್ದೀರಿ. ನಾವು ನೀವ್ ಹೇಳೋ ಅನುಷ್ಠಾನಗಳನ್ನೆಲ್ಲ ತುಂಬಾ ಕ್ಲೀನ್ ಆಗಿ ಮಾಡಿ ನೀವ್ ಹೇಳ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ನನ್ ಕೆಲ್ಸದಲ್ಲಿ ಏನೇ ಕೈ ಹಾಕಿದ್ರೇನು ಆಗ್ತಾ ಇಲ್ಲ ಗುರುಜಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋ ಒಂದು. ನೋಡಿ, ರಾಶಿ ನಕ್ಷತ್ರಚಾರ ಪ್ರಕಾರ ಇನ್ನು 1 ತಿಂಗಳು 18 ದಿವಸ ನಿಮ್ಮ ಸಮಸ್ಯೆ ಹಾಗೆ ಇರುತ್ತೆ. 1 ತಿಂಗಳು 18 ದಿವಸದವರೆಗೂ ನೀವು ಮಾಡ್ತಾ ಇರತಕ್ಕಂಥ ಅನುಷ್ಠಾನ ಫಲದಿಂದ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ದೀರಿ. ಇದೇ 2 ತಿಂಗಳ ಹಿಂದೆ
ನಿಮ್ಮ ಸಮಸ್ಯೆಗಳನ್ನು ನೋಡಿದ್ರೆ ಆ ಸಮಸ್ಯೆಗಳಲ್ಲಿ ಅವತ್ತು ದಿವಸ ನೀವು ಕಷ್ಟಗಳಂತಕ್ಕಂಥದ್ದು ಸಾಕಷ್ಟು ನೋವಿನಲ್ಲೂ ಇದ್ದೀರಿ, ಅಷ್ಟೇ ಸಮಸ್ಯೆಗಳಲ್ಲೂ ಬದುಕು ಇದು ಮಾಡ್ತಿದ್ರಿ. ಆದ್ರೆ ಈ 2 ತಿಂಗಳಿಂದ ಸಾಕಷ್ಟು ಬದಲಾವಣೆಯನ್ನು ನೋಡ್ತಾ ಇದ್ದೀರಿ ನೀವು. ಹೌದು ಗುರುಜಿ, ತುಂಬಾ ಈ ಕಳೆದ 11 ದಿವಸ 11 ದಿವಸ ಆಗಿದೆ ಇವತ್ತಿಗೆ. 11 ದಿವಸದ ಹಿಂದೆಯಿಂದ ನೀವು ಒಂದು ಹೊಸ ಪ್ರಯತ್ನದಲ್ಲಿ ನೀವು ಇದ್ದೀರಿ. ಹೌದು ಗುರುಜಿ. ಅಲ್ವಾ? ಹೌದು ಗುರುಜಿ. ಇಂಥ ಒಂದು ಪ್ರಯತ್ನದಲ್ಲಿ ನೀವು ಇರುವಾಗ ಇದು ಕಾರ್ಯಸಿದ್ಧಿ ಆಗಬೇಕಾದರೂ ಇನ್ನು ಒಂದು ತಿಂಗಳು 18 ದಿವಸದ ಕಾಲ ಹೀಗೆ ಇರುತ್ತೆ. ಇದು ಏನು ಚೇಂಜ್ ಆಗಲ್ಲ. ಆದ್ರೆ ನಿಮ್ಮಲ್ಲಿ ಹೊಸ ಮನಸ್ಸು, ಹೊಸ ಒಂದು ಪ್ರಯತ್ನ ಇದೆ, ಹೊಸದಾಗಿ ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂತ ಒಂದು ಕಿಚ್ಚಿದೆ. ಹೌದು ಗುರುಜಿ. ಮನುಷ್ಯ ಯಾವತ್ತೂ ತಾನು ಹಾಸ್ಕೆ ಮೇಲೆ ಮಲ್ಕೊಂಡು ನಾನು ಅದೃಷ್ಟ ಹೀಗೆ ಆಯ್ತು ಅಂದ್ರೆ ಆಗುದಿಲ್ಲ. ಹೊಡೆದಾಡಬೇಕು, ನೋಡಬೇಕು, ಓಡಾಡಬೇಕು, ತನ್ನ ಸಾಧನೆ ಏನಿದೆ ಆ ಸಾಧನೆಯನ್ನು ಪರಿಪಕ್ವವಾಗಿ ಮಾಡಬೇಕು. ಅದೆಲ್ಲವನ್ನು ಮಾಡಿ ಕೊನೆಯದಾಗಿ ಭಗವಂತನಿಗೆ ಅರ್ಪಿಸಬೇಕು. ನಾವು ಭಗವಂತನಿಗೆ ಆಗ ನಾವು ಅರ್ಪಿಸಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಮೊದಲು ನಮ್ಮ ಕರ್ತವ್ಯವನ್ನು ದೃಢವಾಗಿ ನಾವು ಮಾಡಬೇಕು. ಹಾಗೆ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಈಗ ನೀವು ಬಲವಾಗಿ ಮಾಡ್ತಾ ಇದ್ದೀರಿ. ಇನ್ನು 1 ತಿಂಗಳು 18 ದಿವಸದಲ್ಲಿ ಅದರ ಫಲ ನೋಡ್ತೀರಿ. ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ. 21 ದಿವಸ, ಪ್ರತಿ ದಿವಸ 21 ಗರಿಕೆ, ಬೆಳಿಗ್ಗೆ 21 ಸಂಜೆ 21 ಗರಿಕೆ ಶ್ರೀಗಂಧದ ಲದ್ದಿ ಮಹಾಗಣಪತಿ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ. ಗಣಪತಿಗೆ ನೈವೇದ್ಯಕ್ಕೆ ಕಡಲೆಕಾಳನ್ನ ನೈವೇದ್ಯ ಮಾಡಿ. ಆ ನೈವೇದ್ಯ ನೆಂದಿರ್ತಕ್ಕಂತಹ ಕಡಲೆಕಾಳಿಗೆ ಒಂಚೂರು ತುಪ್ಪ ಬೆಲ್ಲನ ನೈವೇದ್ಯ ಮಾಡಿರ್ತಕ್ಕಂತಹ ಕಡಲೆಕಾಳನ್ನ ಅಶ್ವತ್ಥವೃಕ್ಷದ ಹತ್ರ ಆಗ್ಲಿ ಅಥವಾ ಸಣ್ಣ ಮಕ್ಕಳಿಗಾಗ್ಲಿ ಅದನ್ನ ಹಂಚಿ. ಈ ಪ್ರಕಾರ ನೀವು ಮಾಡಿದ್ದೆ ಆದ್ರೆ ನಿಮಗೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ, ಅಂದುಕೊಂಡ ಕೆಲಸ ಸಿದ್ಧಿ ಆಗುತ್ತೆ. ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಇವಾಗ ಕೇಳೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಮೇಡಮ್ ನಮಸ್ತೆ. ಮಾ ಯಾರ್ ಮಾತಾಡ್ತಿರೋದು? ಮೇಡಮ್ ನನ್ನ ಹೆಸರು ಚಂಪಾ ಅಂತ. ಮೇಡಮ್ ಚಂಪಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಇಲ್ಲಿ ಭೂಪಸಂದ್ರದಿಂದ ಮಾತಾಡ್ತಾ ಇದ್ದೀನಿ. ಮೇಡಮ್ ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನನ್ನ ಬಗ್ಗೆನ ಕೇಳ್ಬೇಕಾಗಿತ್ತು. ಮೇಡಮ್ ಸರಿ, ಹಾಗಿದ್ರೆ ಗುರುಜಿ ಅವ್ರು ಇದಾರೆ ನೋಡಿ, ಗಂಟ್ಲೆ ಕಟ್ಬಿಡಿದೆ ನನಗೂ. ಗುರುಜಿ ಅವ್ರು ಇದಾರೆ, ಮಾತಾಡಿ ಮಾ. ಎಸ್ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀರಮ್ಮ. ಸರ್ ನಿಮ್ ಪ್ರೋಗ್ರಾಮ್ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಸರ್. ಪ್ರತಿಯೊಂದನ್ನು ಬರ್ಕೊಂಡು ಎಲ್ಲರಿಗೂ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಸಂತೋಷ, ಬಹಳ ಒಳ್ಳೆ ಯಾಗ ಮಾಡ್ತಿದ್ದೀರಿ. ಇದು ದೊಡ್ಡ ಹೋಮ ಮಾಡೋದಷ್ಟೇ ಪುಣ್ಯಫಲ. ಯಾಕೆಂದ್ರೆ ಈ ವನಸಿರಿಗಳಾಗ್ಲಿ ಕೆಲವು ವಿಷಯಗಳನ್ನಾಗ್ಲಿ ಇನ್ನೊಬ್ಬರ ಜೀವನಕ್ಕೆ ಬೆಳಕು ಕೊಡತಕ್ಕಂತಹ ಯಾವುದೇ ಒಂದು ವಿಚಾರ ಆದ್ರೂ ಅದೇ ಭಗವತ್ ಸೇವೆ. ಅಂತಹ ಭಗವತ್ ಸೇವೆನ ನಾವು ನಿರಂತರವಾಗಿ ಮಾಡೋದ್ರಿಂದ ಭಗವಂತ ಖಂಡಿತ ನಮ್ಗೆ ಓದಿತಾನದಮ್ಮ. ಹೇಳಮ್ಮ. ಸರ್ ನಂದೊಂದು ಗೌರ್ಮೆಂಟ್ ಕೆಲಸದೊಂದು ಆಗ್ಬೇಕಾಗಿತ್ತು ಸರ್. ಅವರು ಇವತ್ತು ನಾಳೆ ಅಂತ ಹೇಳ್ತಾ ಇದಾರೆ. ಬಜೆಟ್ ಪ್ರಾಬ್ಲಮ್ ಇತ್ತು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸರ್. ಅದು 75% ಪ್ರೋಸೆಸ್ ಆಗಿದೆ ಸರ್. ಅದಕ್ಕೆ ಅದು ಯಾವಾಗ ಆಗ್ಬೋದು ಅಂತ ಸರ್? ಸದ್ಯದಲ್ಲೇ ಆಗುತ್ತಮ್ಮ. ಆದ್ರೂ ಇನ್ನೊಂದು 3 ತಿಂಗಳ ತನಕ ನಿನ್ನ ಗ್ರಹಗತಿಗಳಲ್ಲಿ ಚಂದ್ರ ಇರತಕ್ಕಂತ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಇನ್ನ 3 ತಿಂಗಳನ್ನು ಕಳೆದ್ರೇನೆ ಸ್ವಲ್ಪ ಮಟ್ಟಿಗೆ ಗುರು ಲಾಭದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿಂದ ಆಚೆ ನಿನ್ನ ಪ್ರಯತ್ನ ಬಹಳ ಅನುಕೂಲ ಆಗುತ್ತೆ. ಇದು 4 ತಿಂಗಳ ಹಿಂದೆ ಬಹಳ ರಭಸವಾಗಿ ಬಂದಂತದ್ದು, ಅದಾದ ನಂತರ ಬಹಳ ಸ್ಲೋ ಆಗಿ ಬಂತು. ಈಗ ಕಳೆದ 3 ದಿವಸದಿಂದ ಬಹಳ ಪುನಃ ಸ್ಪೀಡ್ ಆಗಿ ನಡೀತಾ ಇದೆ. ಅದೇ ನಡೆದ್ರು ಪುನಃ ಇನ್ನ 4 ದಿವಸಕ್ಕೆ ಪುನಃ ಸ್ಲೋ ಆಗುತ್ತೆ. ಇಲ್ಲಿ ಗ್ರಹಗಳು ನಿಮ್ಮ ಸ್ವರತರಂಗ ಪ್ರಕಾರ ಗ್ರಹಗಳು ಯಾವ ರೀತಿ ಏರುಪೇರು ನಡೆಯುತ್ತೋ, ಆ ಹೆಜ್ಜೆ ಹೇಗೆ ಆಗ್ತಿರುತ್ತೋ ಆ ತರ ನಿನ್ನ ಕೆಲಸ ನಡೀತಾ ಇರುತ್ತೆ. ಆದ್ರೆ ಒಂದು ನೀನು ಬಹಳ ಅದೃಷ್ಟವಂತ ಇದೆಯಾ ತಾಯಿ. 2 ಸತಿ ಸರ್ಕಾರಿ ಉದ್ಯೋಗದ ಬಗ್ಗೆ ನಿನ್ನ ಪ್ರಯತ್ನ ಆಗಿದೆ, 2 ಸತಿನೂ ಬಹಳ ಹತ್ತತ್ರಕ್ಕೆ ಬಂದೆ ನಿಂತಿದೆ. ಇದು 3ನೇ ಪ್ರಯತ್ನ ನಡೀತಾ ಇದೆ, ನಿನ್ನ ಕೆಲಸ ಆಗ್ಲಿ ಅಂತ ನಾನು ಹರಿಸ್ತೇನೆ. ಅದೇಮ್ಮ, ಈ 3 ತಿಂಗಳು ಕಳೆದ್ರೆ ಅಮ್ಮ ಇದಕ್ಕಾಗಿ ನೀನ್ ಮಾಡ್ಬೇಕಾಗಿರ್ತಕ್ಕಂಥದ್ದು, ನೀನು ನಂಬಿರ್ತಕ್ಕಂತಹ ನಿನ್ನ ಆರಾಧ್ಯ ದೇವ ಯಾವ್ದಿದ್ಯೋ ಆ ದೇವ್ರನ್ನೇ ನೀನ್ ಪ್ರಾರ್ಥನೆ ಮಾಡು. ಜೊತೆಗೆ ಅಶ್ವತ್ಥ ಪ್ರಾರ್ಥನೆ ಮಾಡು. ಅಶ್ವತ್ಥ ವೃಕ್ಷಕ್ಕೆ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಜೊತೆಗೆ ಇವತ್ತು ಇನ್ನೊಂದು ವೃಕ್ಷ ತೋರಿಸ್ತೇನೆ ನಾನು, ಇನ್ನೊಂದು ವೃಕ್ಷ, ಇನ್ನೊಂದು ವೃಕ್ಷದಲ್ಲಿ ಬರ್ತಕ್ಕಂತಹ ವಿಶೇಷತೆ, ಅದರ ಗುಣಗಳನ್ನ ತಿಳಿಸ್ತೇನೆ. ಬಹುಶಃ ನೀನು ಅದಕ್ಕೆ ನಮಸ್ಕಾರ ಮಾಡಿದ್ರೆ ನಿನ್ನ ಕಾರ್ಯಸಿದ್ಧಿ ಶೀಘ್ರವಾಗಿ ಆಗುತ್ತೆ. ಯಾಕೆಂದ್ರೆ ಜನ್ಮತಃ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಎಡಗಡೆ ಸೊಂಡದ ಮೇಲೆ ನಿನಗೊಂದು ಮಚ್ಚೆ ಆಧಾರ ಇದೆ. ಹೌದು ಸರ್. ಅಲ್ವಮ್ಮ? ಆ ಮಚ್ಚೆಯ ಆಧಾರ ಪ್ರಕಾರ, ನಿನ್ನ ಎಡಗಡೆ ಸೊಂಡದಲ್ಲಿ ಇರ್ತಕ್ಕಂಥ ಮಚ್ಚೆಯ ಆಧಾರ ಪ್ರಕಾರ ನಿನ್ನ ಖಂಡಿತವಾಗ್ಲೂ ನಿನ್ನ ಕಾರ್ಯಸಿದ್ಧಿ ಆಗತ್ತೆ. ಈ ಅನುಷ್ಠಾನ ಮಾಡ್ಬೇಕಾಗತ್ತೆ ನೀನು. ಮಾಡಮ್ಮ, ಒಳ್ಳೇದಾಗ್ಲಿ ತಾಯಿ. ಚಂಪಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕುರಿತಾಗಿ ತಿಳಿಸ್ಕೊಡಿ ಗುರುಜಿ. ಕರ್ಕಾಟಕ ರಾಶಿ. ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟೇ ವಿಶೇಷವಾಗಿದೆ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಶಾಂತಿಯಿಂದ ನೆಮ್ಮದಿಯಾಗಿ ನೀವು ಮಾಡಬೇಕಾದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೀರಿ. ಹಾಗೆ ವಿದ್ಯಾರ್ಥಿಗಳು ಸಮಾಧಾನದಿಂದ ಶ್ರದ್ಧೆಯಿಂದ ಓದಬೇಕು ಅಂತಕ್ಕಂಥ ಒಂದು ಒಳ್ಳೆ ಮನಸ್ಸಿಟ್ಕೊಂಡಿರ್ತೀರಿ. ಆದರೆ ಪ್ರಯಾಣದ ವೇಳೆ ಭಾಳ ಜೋಪಾನ ಇರಿ. ಅದರಲ್ಲೂ ನಿಮ್ಮ ಎಡಗಡೆ ಮೊಣಕಾಲುಗಾಗಲಿ ಎಡಗಡೆ ಹೆಬ್ಬೆರಳಿಗಾಗಲಿ ಸ್ವಲ್ಪ ಪೆಟ್ ಮಾಡ್ಕೊಳ್ತಕ್ಕಂಥ ದಿನ ಆಗುತ್ತೆ. ಸ್ವಲ್ಪ ಜೋಪಾನ, ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕೆಲಸ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ,
ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಅನುಗ್ರಹದಿಂದ ಎಲ್ಲವನ್ನೂ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ರಾಶಿಯಲ್ಲಿರ್ತಕ್ಕಂಥ ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಶುಕ್ರರಿರ್ತಕ್ಕಂಥ ಸ್ಥಾನ ಅಷ್ಟು ಸಮಂಜಸವಾದಲ್ಲ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ಎಲ್ಲೋ ನನ್ನ ಹಿಂದೆ ಯಾರೋ ಬೇರೆ ಶತ್ರುಗಳಿದ್ದಾರೇನೋ, ಆ ಶತ್ರುಗಳು ಕೆಲವು ಕೆಲಸಗಳನ್ನು ಕಟ್ ಮಾಡ್ತಿದ್ದಾರೇನೋ, ನಾನು ಹಾಕ್ತಕ್ಕಂಥ ಹೆಜ್ಜೆನಲ್ಲಿ ಮತ್ತಾರೋ ಅಡ್ಡಿ ಬರ್ತಿದ್ದಾರೇನೋ ಅಂತಕ್ಕಂಥ ಒಂದು ಮನಸ್ಸಿನಿಂದ ನೀವು ಮಾಡಬೇಕಾದಂಥ ಕೆಲಸಗಳನ್ನು ಸಹಿತ ಅಚ್ಚುಕಟ್ಟು ಮಾಡದಿರ ಆಗೋಗ್ಬಿಡ್ತೀರಿ. ಆದರೆ ಇವತ್ತಿನ ದಿವಸ ಧೈರ್ಯದಿಂದ ನೀವೇನು ಕೆಲಸ ಸಾಧನೆ ಮಾಡಿದ್ರೂ ಶೀಘ್ರವಾಗಿ ಸಿದ್ಧಿಸ್ಕೊಳ್ತಕ್ಕಂಥ ಒಳ್ಳೆ ದಿನ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6ರ ತನಕ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೋಬಹುದು. ಆದರೆ ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಮುನ್ನ ಶಿವನ ಆರಾಧನೆ ಮಾಡಿ, ಗುರುಗಳ ದರ್ಶನ ಮಾಡಿ ಬನ್ನಿ, ಗುರುಗಳ ಆಲಯಕ್ಕೆ ಹೋಗಿ ಏನಾದರೂ ಒಂದಿಷ್ಟು ಸೇವೆ ಮಾಡಿ ಬನ್ನಿ. ಗುರುಗಳ ಆಶೀರ್ವಾದ ನಿಮಗಾದರೆ ಸಿಂಹರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲ ಇದೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಇವತ್ತು ಚಂದ್ರ ಚೆನ್ನಾಗಿರೋದ್ರಿಂದ ಮನಸ್ಸಿಗೆ ಶಾಂತಿ ತಂದುಕೊಳ್ತೀರಿ. ಆದರೆ ಇವತ್ತಿನ ರಾಶಿಫಲದಲ್ಲಿ ಬುಧನ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಆದರೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಧಾನವಾದರೂ ಪ್ರಧಾನವಾದ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಕನ್ಯಾರಾಶಿಯವರು ನಿಮ್ಮ ಸ್ವಹಸ್ತದಿಂದ ಯಾರಿಗಾದರೂ ಒಂದಿಷ್ಟು ಜನ ಸಣ್ಣ ಸಣ್ಣ ಮಕ್ಕಳಿಗೆ, ಒಬ್ಬರೋ ಇಬ್ಬರೋ, ನಿಮ್ಮ ಶಕ್ತಿ ಇದ್ದರೆ ಒಂದು 9 ಜನ ಮಕ್ಕಳಿಗೆ ಹಾಲಾಗಲಿ, ಬ್ರೆಡ್ಡು, ಬಿಸ್ಕೆಟ್, ಬನ್ ಆಗಲಿ, ಎಂಥ ಒಂದು ಸ್ವಲ್ಪ ಹಣ್ಣಾಗಲಿ ದಾನ ಮಾಡಿ. ಕನ್ಯಾರಾಶಿಯವರು ಇವತ್ತು ಸ್ವಲ್ಪ ದಾನ ಧರ್ಮದ ಬಗ್ಗೆ ಚಿಂತನೆ ಮಾಡಿದ್ರೆ ಸಾಕಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಕನ್ಯಾರಾಶಿಯವರ ತಂದೆಯ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಹದಗೆಡುತ್ತೆ, ಅದರಿಂದ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದ್ರಿಂದ ಸಾಕಷ್ಟು ಲಾಭ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಮಲ್ಲೇಶ್ವರಂನ ಗಂಗಮ್ಮ ತಾಯಿ ದೇವಿ ನಿಜಕ್ಕೂ ಶಕ್ತಿ ದೇವತೆ ಅಂತ ಕೇಳ್ಪಟ್ಟಿದ್ದೇವೆ. ಹಾಗೆ ಇವತ್ತು ಬಹಳ ವಿಶೇಷವಾಗಿ ಅಲ್ಲಿ ಚಂಡಿಕಾ ಹೋಮವನ್ನು ಕೂಡ ಆಯೋಜಿಸಿದ್ದಾರೆ. ಸಂಕಷ್ಟದಲ್ಲಿ ಇರುವ ಹಲವರು ಅಲ್ಲಿ ನೆರೆದಿದ್ದಾರೆ. ಈಗಾಗಲೇ ನೀವು ಬರ್ತಾ ಇದ್ದೀರಾ ಅಂತ, ಜೊತೆಗೆ ಅಲ್ಲಿ ಹೋಮಕ್ಕೆ ಅಂತ ಚೀಟಿ ಕೂಡ ಬರೆಸ್ಬಹುದು ಅಂತ ಎಲ್ಲ ಹೇಳ್ತಾ ಇದ್ರಿ. ಆದರೆ ಬಹಳ ದೂರ ಇರೋರು ಈ ಆ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಟ್ಲೀಸ್ಟ್ ದೇವರ ದರ್ಶನವನ್ನಾದರೂ ಮಾಡೋ ಭಾಗ್ಯ ಇದೆಯಾ ಗುರುಜಿ? ಖಂಡಿತಮ್ಮ, ಪಂಚಮಿ ದಿವಸ ದೇವಿ ದರ್ಶನ ಮಾಡ್ತಕ್ಕಂಥದ್ದು ಇದು ನಮ್ಮ ಭಾಗ್ಯವಲ್ವೇ? ದೇವಿನ ದರ್ಶನ ಮಾಡಿ ಬರೋಣ. ಗುರುಜಿ, ವೀಕ್ಷಕರಿಗೂ ನನಗೂ ಕೂಡ ಅನ್ನಿಸ್ತಿರಬಹುದು ಎಂತಹ ಅದ್ಭುತವಾದ ಅಲಂಕಾರವನ್ನು ಮಾಡಿಸ್ಕೊಂಡಿದ್ದಾಳೆ ದೇವಿ ಅಂತ. ಯಾಕಂದರೆ ಎಲ್ಲ ಕಡೆ ಕೂಡ ಇಷ್ಟು ಭವ್ಯವಾಗಿ ಮೂಡಿ ಬರಲಿಕ್ಕೆ ಸಾಧ್ಯವಿಲ್ಲ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನ್ನುವಂತಿತ್ತು ಗುರುಜಿ. ಆ ದೇವಿಯ ಒಂದು ಅಲಂಕಾರ, ಆ ಒಂದು ವೈಭವ ಇವತ್ತು ಕೂಡ ಅಷ್ಟೇ ವೈಭವದಿಂದ ಆ ಒಂದು ಇದು ಜರಗ್ತಿರಬಹುದು ಅಲ್ವೇ ಗುರುಜಿ ಆಚರಣೆ? ಯಾಕೆಂದರೆ ದೇವಿ ಆಲಯ ಅಂದ್ರೇ ಹಾಗೆ, ದೇವಿ ಅಲಂಕಾರ ಪ್ರಿಯಳು. ಆ ತಾಯಿನ ಎಷ್ಟು ಅಲಂಕಾರ ಮಾಡಿ ಕಣ್ಣು ತುಂಬಿಸ್ಕೊಂಡ್ರು ಅದು ಸಾಲದು ಅನಿಸುತ್ತೆ. ಸೃಷ್ಟಿ ಅವಳದು, ಆ ತಾಯಿಯ ಭಿಕ್ಷೆ. ಅವಳು ನಮ್ಮನ್ನು ಆಶೀರ್ವದಿಸಿದ್ರೆ ಎಲ್ಲವೂ ಒಂದು ವಿಶೇಷತೆ ಇರುತ್ತೆ. ಅದರಲ್ಲೂ ನೊಂದು ಬೆಂದು ಬಂದಂಥವರಿಗೆ ಬೇಗ ಕಣ್ಣೊರೆಸುವಂತಹದ್ದೇ ಅಂತಹ ಗುಣವುಳ್ಳಂಥವಳೆ ತಾಯಿ ಗಂಗಮ್ಮ. ಯಾಕೆಂದರೆ ಅವಳೇ ಇಲ್ಲ ಅಂದರೆ, ಅವಳ ಆಶೀರ್ವಾದವೇ ಇಲ್ಲ ಅಂದರೆ ಸೃಷ್ಟಿ ಅಯೋಮಯವಾಗ್ಬಿಡುತ್ತೆ. ಅಂತಹ ಒಂದು ವಿಶೇಷವಾದ ಸಾನ್ನಿಧ್ಯದಲ್ಲಿ ಇವತ್ತು ಚಂಡಿ ಹೋಮ ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಬಹಳ ಪುಣ್ಯದ ಕೆಲಸ. ಅದನ್ನು ನೋಡಿ ಆನಂದಿಸಿ, ಆ ಸ್ಥಳದಲ್ಲಿ ಭಾಗವಹಿಸಿ, ಆ ಒಂದು ಚಂಡಿ ಹೋಮದ ಮಹಾಪೂರ್ಣಾಹುತಿಗೆ ಭಾಗವಹಿಸ್ತಕ್ಕಂತಹ ಭಾಗ್ಯ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಹಾಗಾಗಿ ಅಲ್ಲಿ ಸಂಕಲ್ಪವನ್ನು ಮಾಡಿಸಿ ಎಲ್ಲರೂ ಸಹಿತ ಪುನೀತರಾಗಬೇಕು.
ಒಳ್ಳೆದಾಗಲಿ ಗುರುಜಿ ಮಲ್ಲೇಶ್ವರಂಗೂ ಹೋಗೋಕ್ಕೂ ಮುನ್ನ ತಾವು ಎಲ್ಲಿ ಹೋಗ್ತಿದ್ದೀರಾ ಅಂತ ತಿಳಿಸಲೇಬೇಕು ಯಾಕಂದ್ರೆ ವೀಕ್ಷಕರೇ ಗುರುಜಿಯವರು ನಮ್ಮ ಕಾರ್ಯಕ್ರಮ ಮುಗಿದ ಕೂಡಲೇ ಬರ್ತಾ ಇದ್ದಾರೆ ಬೆಂಗಳೂರಿನ ಅಮೃತ ನಗರಕ್ಕೆ ಎಲ್ಲಿದೆ ಈ ಅಮೃತ ನಗರ ಅಂದ್ರೆ ಕೊಡಿಗೆ ಹಳ್ಳಿಗೆ ಕೊಡಿಗೆ ಕೊಡಿಗೆನಹಳ್ಳಿ ಗೇಟ್ ಅಂದ್ರೆ ಯಲಹಂಕ ಮಾರ್ಗದಲ್ಲಿ ಕೊಡಿಗೆನಹಳ್ಳಿ ಗೇಟ್ ಹತ್ರ ಬರ್ತಿದ್ದಾರೆ ಯಾಕಂದ್ರೆ ಅಮೃತ ನಗರ ಮಾರಿಯಮ್ಮ ಚಾರಿಟಬಲ್ ಟ್ರಸ್ಟ್ ಅವರು ಅಮೃತ ನಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದವರ ಸಹಯೋಗದೊಂದಿಗೆ ಒಂದು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅಲ್ಲಿ ಇವತ್ತು ಅಶ್ವತ ವೃಕ್ಷ ನಾಗದೇವತೆಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಗುರುಜಿಯವರು ಪಾಲ್ಗೊಳ್ಳುತ್ತಿದ್ದಾರೆ ಗುರುಜಿಯವರು ಮತ್ತೊಮ್ಮೆ ತಿಳಿಸಿಬಿಡುತ್ತಾರೆ ಬಹಳ ವಿಶೇಷವಾಗಿ ಶ್ರೀ ವಿಜಯನಾಮ ಸಂವತ್ಸರೇ ಉತ್ತರಾಯಣ ಶಿಶಿರುತು ಮಾಘಮಾಸ ಕೃಷ್ಣಪಕ್ಷ ಪಂಚಮಿ ಇಲ್ಲಿ ಪಂಚಮಿನೇ ಪ್ರಧಾನ ಪಂಚಮಿ ದಿವಸ 22/2014 ಗುರುವಾರ ಅಶ್ವತ್ಥ ನಾಗದೇವತಾ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಾನು ಬರ್ತಿದ್ದೇನೆ ಜೊತೆಗೆ ಇಲ್ಲಿ ಇರತಕ್ಕಂತದ್ದು ಮಹಾಗಣಪತಿ ಗ್ರಾಮದೇವತಾ ಮಾರಿಯಮ್ಮ ಅಮೃತಲಿಂಗೇಶ್ವರ ಸ್ವಾಮಿ ಶ್ರೀ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಸಹಿತ ಅಲ್ಲಿದ್ದಾರೆ ಅವರ ಒಂದು ಸಾನ್ನಿಧ್ಯದಲ್ಲಿ ಇಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂತದ್ದು ಕೊಡಿಗೆನಹಳ್ಳಿ ಗೇಟ್ ಹತ್ರ ಇರತಕ್ಕಂಥ ಅಮೃತ ನಗರದಲ್ಲಿ ಆದರೂ ಈ ಒಂದು ವಿಶೇಷವಾದಂಥ ಸಾನ್ನಿಧ್ಯಕ್ಕೆ ನನ್ನ ಈ ಕಾರ್ಯಕ್ರಮ ಮುಗಿದ ನಂತರ ನನ್ನ ಪಯಣ ಅಮೃತ ನಗರದತ್ತ ಅದು ಮುಗಿಸ್ಕೊಂಡು ಚಂಡಿ ಹೋಮಕ್ಕೆ ಬರ್ತೇನೆ ಎರಡೂ ಕಡೆ ಕಾರ್ಯಕ್ರಮ ಬಹಳ ವಿಶೇಷ ವಿಜೃಂಭಣೆಯಾಗಿ ನಡೀತಿದೆ ಇದಕ್ಕೆ ಆಹ್ವಾನ ಪತ್ರಿಕೆ ಇದೆ ಈ ಆಹ್ವಾನ ಪತ್ರಿಕೆ ನಿಮಗೂ ಸಹಿತ ಸಲ್ಲತಕ್ಕಂಥದ್ದು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆದರವಾಗಿ ಆದರದ ಸ್ವಾಗತ ನೀವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬರಬಹುದು ಈ ಕಾರ್ಯಕ್ರಮವನ್ನು ಕಣ್ತುಂಬಿಸ್ಕೊಂಡು ಅದರಲ್ಲೂ ಇವತ್ತಿನ ದಿವಸ ನಾನು ತಿಳಿಸ್ತಾ ಇರತಕ್ಕಂಥದ್ದು ಸಹಿತ ಅಶ್ವತ್ಥ ಮತ್ತು ಬೇವು ದಂಪತಿಗಳಲ್ಲಿರ್ತಕ್ಕಂಥ ವಿರಸವನ್ನು ದೂರ ಮಾಡಿ ಸರಸ ಸಲ್ಲಾಪಕ್ಕೆ ಸರಸಕ್ಕೆ ಬೇಕಾದಂತಹ ಅಥವಾ ಒಂದು ದಾಂಪತ್ಯದ ನೆಮ್ಮದಿಗೆ ಬೇಕಾಗುವಂಥ ಒಂದು ಸುಂದರವಾದಂಥ ಕ್ಷಣಗಳಿಗೆ ಅಶ್ವತ್ಥ ಮತ್ತು ಬೇವಿನಿಂದ ಏನೆಲ್ಲ ಕಾರ್ಯಸಿದ್ಧಿ ಮಾಡ್ಕೋಬಹುದು ಯಾವ ಪ್ರಕಾರವಾದಂಥ ಅನುಷ್ಠಾನ ಮಾಡಬಹುದು ಅಂತಕ್ಕಂಥದ್ರ ಮೂಲ ರಹಸ್ಯ ನಾನು ನಿಮ್ಮೊಂದಿಗೆ ತೆಗೆದಿಡ್ತಾ ಇದ್ದೇನೆ ಒಳ್ಳೆಯದಾಗಲಿ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಈಗ ನೇರವಾಗಿ ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣವಾ ಹಲೋ ಹಲೋ ನಮಸ್ತೆ ಯಾರ್ ಮಾತಾಡ್ತಿರೋದು ನಾನು ವೀಣಾಶ್ರೀ ಮೇಡಮ್ ವೀಣಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ ಗೋಕಾಕ್ದಿಂದ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಸರಿ ಹಾಗಿದ್ರೆ ಗುರುಜಿ ಅವರಿದ್ದಾರೆ ಮಾತಾಡ್ತೀರಾ ಹಾ ಆಯ್ತು ಮಾತಾಡಿಮ್ಮ ಹಲೋ ನಮಸ್ತೆ ಗುರುಜಿ ನಮಸ್ತೆ ತಾಯಿ ಹೇಳಮ್ಮ ನನ್ನ ಹೆಸರು ವೀಣಾಶ್ರೀ ಅಂತ ಹೇಳಮ್ಮ ನನ್ನ ಜಾಬ್ ಬಗ್ಗೆ ಕೇಳಬೇಕಿತ್ತು ಸರ್ ಏನು ಓದಿದಿರಿ ತಾವು ಬಿಇ ಇಂಜಿನಿಯರಿಂಗ್ ಮಾಡಿದ್ದೀನಿ 2 ವರ್ಷದಿಂದ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ ಯಾವುದು ಕಾನ್ಸ್ಟೆಂಟ್ ಆಗಿ ಜಾಬ್ ಸಿಗ್ತಾ ಇಲ್ಲ ಗುರುಜಿ ಒಂದ್ 3-4 ಕಡೆ ಮಾಡಿದ್ದೀನಿ ಆದ್ರೂ 2-3 ತಿಂಗಳು ಮಾಡೋದು ಬಿಡೋದು ಆಗ್ತಾ ಇದೆ ಯಾವ್ದು ಸ್ಟೇಬಲ್ ಉಳಿತಾ ಇಲ್ಲ ಸ್ಯಾಲರಿ ಅವರು ಸರಿಯಾಗಿ ಕೊಡ್ತಾ ಇಲ್ಲ ಒಂದೆರಡು ಕಂಪನಿಯಿಂದ ತೆಗ್ಸಿದ್ದಾರೆ ಬೇರೆ ಅದೇ ನನ್ ಮುಂದಿನ ಜಾಬ್ ಬಗ್ಗೆ ಹೇಗೆ ಏನಂತ ಪರಿಹಾರ ಬೇಕಾಗಿತ್ತು ಗುರುಜಿ ಬರೀ ಜಾಬ್ ಬಗ್ಗೆ ಅಷ್ಟೇ ಬೇಕಾ ಮುಂದೆ ಜೀವನ ಉಳಿಸ್ಕೊಳ್ಳೋದು ಬೇಕಲ್ಲಮ್ಮ ಎಲ್ಲಾನು ಗುರುಜಿ ಮತ್ತೆ ಹೆಣ್ಣು ಮಗು ನೀವು ಯಾಕೆಂದ್ರೆ ಜಾಬ್ ಬಗ್ಗೆ ಇಷ್ಟು ದಿವಸ ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಸಂತೋಷ ಒಪ್ಕೊಳ್ಳೋಣ ಆದರೆ ಮುಂದೆ ಜೀವನ ಇನ್ನೂ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ನೆಮ್ಮದಿಯಾದಂಥ ಒಂದು ಬದುಕಿನ ಬಗ್ಗೆ ಚಿಂತನೆ ಬೇಕಲ್ಲ ನೀನು ಬೇಕಾದ್ದನ್ನೇ ಬೇಡವ ಬೇಕಾದ್ದನ್ನೇ ಬಿಟ್ಟು ಬೇಡವಾದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೀಯ ಅದೇ ಮೊದಲು ಜಾಬ್ ಮಾಡಬೇಕಂತ ಆಸೆ ಇದೆ ಆಸೆ ಸಾಕು ತಾಯಿ ಇನ್ನು ಇನ್ನೊಬ್ಬರ ಮನೆ ಬೆಳಕಾಗಿ ನಿನ್ನ ಜೀವನಕ್ಕೂ ಒಂದು ಒಳ್ಳೆ ದಾರಿದೀಪವಾಗಿ ನಿಮ್ಮ ತಂದೆ ತಾಯಿಗೂ ಅವ್ರಿಗೂ ಒಂದು ತೃಪ್ತಿಯಾದಂತಹ ಒಂದು ಬದುಕನ್ನು ತೋರಿಸುವಂತ ಒಂದು ಮಾರ್ಗ ಬೇಕಲ್ವಮ್ಮ ಯಾಕೆಂದ್ರೆ ಹೆಣ್ಣುಮಕ್ಕಳು ಸಾಕ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅದು ಬೇಡ ಅಂತ ಹೇಳೋದಿಲ್ಲ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಒಂದು ನಿಪುಣತೆಯನ್ನು ಪಡಿಬೇಕು ವಿದ್ಯಾಭ್ಯಾಸ ಚೆನ್ನಾಗಿ ಅಂಗೈಲಿ ಇಟ್ಕೊಂಡು ನೀವು ಅದನ್ನು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ನೀವು ಉದ್ಯೋಗನೂ ಮಾಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ಉದ್ಯೋಗನೇ ಪ್ರಧಾನವಾಗಿ ಇಟ್ಕೊಳ್ಬಾರ್ದು ಯಾಕೆಂದ್ರೆ ಇನ್ನೊಂದು ಮನೆ ದೀಪ ಹಚ್ಚುವಂತ ಮನಸ್ಥಿತಿ ನಿಮ್ಮದು ಆ ಮನೇನು ಬೆಳಕಾಗಬೇಕು ನಿನ್ನ ಜೀವನ ಬೆಳಕು ಮಾಡ್ಕೋಬೇಕು ನಿಮ್ಮ ತಂದೆ ತಾಯಿ ಆಯಾ ಜವಾಬ್ದಾರಿ ಆಯಾ ವಯಸ್ಸಲ್ಲಿ ಏನೇನು ಮಾಡಿಸ್ಬೇಕು ಯಾವ ವಯಸ್ಸಲ್ಲಿ ಏನು ಕೆಲಸಗಾರಗಳಾದ ಚೆನ್ನಾನೋ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮನಸ್ಸಲ್ಲೂ ಒಂದು ಆತುರ ಅನ್ನೋದಿರುತ್ತೆ ಅಲ್ವಮ್ಮ ಆದರೆ ಈಗ ಪ್ರಸ್ತುತ ನಿನ್ನ ಸ್ವರತರಂಗದಲ್ಲಿ ಗುರುಬಲ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಇದು ಲಗ್ನಕ್ಕೆ ಬಹಳ ಯೋಗ್ಯವಾದಂಥ ಕಾಲ ಈಗ ಅದೂ ನಡೀಲಿ ಹಾಗೆ ಉದ್ಯೋಗದ ಬಗ್ಗೆ ಕೇಳಿದ್ಯಾ ಉದ್ಯೋಗ ಇನ್ನೊಂದು 2 ತಿಂಗಳ ನಂತರ ನಿನ್ನ ಉದ್ಯೋಗದಲ್ಲೂ ಸಹಿತ ಒಂದು ಒಳ್ಳೆ ಪ್ರಗತಿ ಇದೆ ಉದ್ಯೋಗನೂ ಅನುಕೂಲ ಆಗುತ್ತೆ ಹಾಗೆ ಮದುವೆ ಪ್ರಯತ್ನ ಅಂತಕ್ಕಂಥದ್ದು ಸಹಿತ ಸ್ವಲ್ಪ ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು ಮಾಡಮ್ಮ ನೀನು ಬಹಳಷ್ಟು ಜ್ಞಾನವಂತ ಇದೆಯಾ ಅಸಾಧ್ಯವಾದ ಯಾವುದೂ ಇಲ್ಲ ನಿನಗೆ ಎಲ್ಲವೂ ಸಾಧ್ಯನೇ ಆದರೆ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡು ಈ ಕಳೆದ 3 ತಿಂಗಳಿಂದ ನಿನ್ನ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳು ಕಾಣ್ತಾ ಇದೆ ಅಲ್ವಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಿದೆ ಪ್ರತಿ ಮಾಸದಲ್ಲೂ ಹೊಟ್ಟೆ ನೋವು ಒದ್ದಾಡ್ತೀಯ ಇದೆಲ್ಲವನ್ನು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು
ಮುಂದೆ ಜೀವನನ ಬೆಳಕು ತನ್ಕೊಳ್ಳಕ್ಕೆ ಏನು ಮಾಡಬಹುದು ಅದನ್ನ ಮಾಡು. ಆದ್ರೆ ವಿದ್ಯಾಭ್ಯಾಸ ಮತ್ತಷ್ಟು ಹೈಯರ್ ಎಜುಕೇಶನ್ ಮಾಡಬೇಕು ಅಂತಿದ್ಯಾ? ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಮಾಡಮ್ಮ. ವೀಣಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಯ ಕುರಿತಾಗಿ ಏನ್ ಹೇಳ್ತೀರಾ? ಖಂಡಿತ ಮಾ, ಇನ್ನ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳಿ. ಜೊತೆಗೆ ದೇವಿ ಆಲಯದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಸಮಸ್ಯೆಗಳಂತಕ್ಕಂಥದ್ದು ಇನ್ನು ರಾಗಿ ಕಾಳಿನಷ್ಟು ಸಮಸ್ಯೆಗಳನ್ನು ನಿಧಾನಕ್ಕೆ ಒಂದೊಂದು ದಿವಸಕ್ಕೆ ಒಂದಿಷ್ಟಿಷ್ಟು ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಬೆಳಕಿನ ದಿನಗಳನ್ನು ಹತ್ತಿರದಲ್ಲೇ ನೋಡ್ತೀರಿ. ಇಷ್ಟು ದಿವಸ ತಾವು ಪಟ್ಟಂಥ ಕಷ್ಟಗಳಿಗೆ ಕಷ್ಟಗಳು ದೂರವಾಗಿ ಸುಖ ಸಂತೋಷ ನೆಮ್ಮದಿ ಅಂತಕ್ಕಂಥದ್ದು ತುಲಾರಾಶಿಯವರು ನೋಡಲಿಕ್ಕೆ ಬಹಳ ಯೋಗ್ಯವಾದಂಥ ಕಾಲ. ಆದರೂ ತುಲಾರಾಶಿಯವರು ಇವತ್ತಿನ ದಿವಸ ರಾಹುಕಾಲ ಆದ ನಂತರ ಯಾರಾದರೂ ಒಬ್ಬರು ವಯಸ್ಸಾದಂತಹ ವೃದ್ಧರಿಗೆ ರಾಹುಕಾಲ ಆದ ನಂತರ ವಯಸ್ಸಾದಂತಹ ವೃದ್ಧರಿಗೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥ ಕೊಡಿಸಿ. ಜೊತೆಗೆ ಇವತ್ತಿನ ದಿವಸ ಕಪ್ಪು ಬಣ್ಣದ ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ತುಲಾರಾಶಿಯಲ್ಲಿರ್ತಕ್ಕಂಥ ಏನೇ ಸಮಸ್ಯೆಗಳಿದ್ರೂ ಆ ಸಮಸ್ಯೆ ದೂರ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಅನುಗ್ರಹ ನಿಮಗಿದೆ. ಸ್ವಂತ ಜ್ಞಾನದಿಂದ ಏನೆಲ್ಲ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ, ಒಳ್ಳೆಯದನ್ನೇ ಮಾತಾಡಿ. ಆದಷ್ಟು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಎಷ್ಟು ಸಾಧ್ಯವೋ ಅಷ್ಟು ಜವಾಬ್ದಾರಿಯುತವಾಗಿ ಮಾಡಿ ಹಾಗೂ ನಿಮ್ಮ ಜವಾಬ್ದಾರಿಗಳ ಕಡೆ ಸ್ವಲ್ಪ ಗಮನ ಹರಿಸಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ನೀವು ಏನೇ ಒಂದು ಕೆಲಸ ಅಂದುಕೊಂಡರೂ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದರೂ ನಿಮ್ಮ ಕೆಲಸಗಳು ಸಾಕಷ್ಟು ಉನ್ನತವಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಹೊಸ ಬದುಕನ್ನು ನೋಡ್ತಕ್ಕಂಥ ದಿನ, ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರಿಗೆ ಉನ್ನತ ಪದವಿ ಸಿಗ್ತಕ್ಕಂಥದ್ದು ದಿನ. ಹಾಗೆ ಇವತ್ತು ಸಾಕಷ್ಟು ಅದೃಷ್ಟದ ದಿನ. ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ಒಂದಿಷ್ಟು ಬಾಳೆಹಣ್ಣು, ಸಕ್ಕರೆ ಅಥವಾ ಇನ್ನೇನೊಂದು ಸ್ವಲ್ಪ ಸ್ವೀಟ್ ಹಂಚತಕ್ಕಂಥದ್ದು ಈ ಥರ ಪದಾರ್ಥಗಳನ್ನು ಹಂಚಿ ಅವರ ಮನಸ್ಸು ಸಂತೋಷ ಪಡಿಸಿದ್ರೆ ವೃಶ್ಚಿಕ ರಾಶಿಯವರ ನಿಮ್ಮ ಮನಸ್ಸು ಸಹಿತ ಅಷ್ಟೇ ಸಮಾಧಾನ ತೃಪ್ತಿಕರವಾಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಅಡ್ಡಿ ಆತಂಕಗಳು ಸಾಕಷ್ಟಿದೆ. ಸಾಕಷ್ಟು ನಿಮಗೆ ಗೊತ್ತಿಲ್ಲದಂಥ ರೀತಿ ಕೆಲವು ದುಃಖಗಳನ್ನು ತಂದುಕೊಳ್ತೀರಿ. ಕಣ್ಣನ್ನು ನೀರು ಹಾಕಬೇಕಾದಂಥ ಪ್ರಸಂಗನೂ ಎದುರಾಗುತ್ತೆ. ಇವತ್ತು ಅಷ್ಟು ಸರಿಸಮಾನವಾದಂಥ ದಿನ ಅಲ್ಲ. ಆದರೆ ಸಾಧ್ಯವಾದರೆ ಇವತ್ತಿನ ದಿವಸ ಮುತ್ತುಗದ ಗಿಡ, ಎಲ್ಲಿ ಮುತ್ತುಗದ ಮರ ಇರುತ್ತೆ ಆ ಮುತ್ತುಗದ ಮರಕ್ಕೆ 11 ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಮುತ್ತುಗದ ಎಲೆಯಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಇರುವೆಗಳಿಗೆ ಇಡ್ತಕ್ಕಂಥದ್ದು ಅಥವಾ ಮುತ್ತುಗದ ಎಲೆ ಮೇಲೆ ಒಂಚೂರು ಬೆಲ್ಲ ನೆಟ್ಟು ಅದು ಗಣಪತಿ ದೇವಸ್ಥಾನ ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡಿಸ್ತಕ್ಕಂಥದ್ದು. ಈ ಪ್ರಕಾರ ನೀವು ಮಾಡಿದ್ದೇ ಆದರೆ ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಜೊತೆಗೆ ತಲೆನೋವಿಂದ ಬಹಳ ಒದ್ದಾಡ್ತಾ ಇರ್ತೀರಿ. ಇಂತಹ ತಲೆನೋವು ಏನಾದರೂ ಕಾಣಿಸ್ಕೊಂಡ್ರೆ ಸಾಧ್ಯವಾದಷ್ಟು ಮಹಾಗಣಪತಿನ ಪ್ರಾರ್ಥನೆ ಮಾಡ್ತಾ 11 ಸತಿ ಗಮ್ ಗಣಪತಿ ನಮಃ, ಗಮ್ ಗಣಪತಿ ನಮಃ, ಗಮ್ ಗಣಪತಿ ನಮಃ ಅಂತಕ್ಕಂಥ ಮಂತ್ರವನ್ನು ನೀವು ಹೇಳ್ಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗಲಿ. ಗುರುಜಿ, ಒಂದು ಕರೆ ಸಿದ್ಧವಾಗಿದೆ. ಗುರುಜಿ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ಕೇಳಿಸ್ಲಿಲ್ಲ. ನಿಮ್ ವಾಯ್ಸ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ರಂಗಸ್ವಾಮಿ ಅವರು ಅಂತ ಗೊತ್ತಾಯ್ತು. ಎಲ್ಲಿಂದ? ನಾಗ್ಪುರದಿಂದ ಮಾತಾಡೋದು. ನಾಗ್ಪುರಿಂದ, ಬಹಳ ಸಂತೋಷ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ, ನನ್ ಮಗನ ಬಗ್ಗೆ ಕೇಳ್ಬೇಕಿತ್ತು. ನಮ್ದು ಹೌದಾ? ರಂಗಸ್ವಾಮಿ ಅವರೇ, ಬಹಳಷ್ಟು ಜನ ಮಹಾರಾಷ್ಟ್ರದಿಂದ ಕರೆ ಮಾಡ್ತಾರೆ, ತುಂಬಾ ಖುಷಿ ಅನ್ಸುತ್ತೆ. ಗುರುಜಿ ಇದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ಸ್ವಲ್ಪ 4 ತಿಂಗಳಾಗಿದೆ. ಅರೇ, ನಿಮ್ಮ ಸ್ವರ ತುಂಬಾ ಬ್ರೇಕ್ ಆಗ್ತಾ ಇದೆ. ನಿಮ್ಮ ಸ್ವರ ತರಂಗಗಳ ಸ್ಪಷ್ಟತೆ ಇಲ್ಲ. ಹಲೋ, ನಮಸ್ಕಾರ. ರಂಗಸ್ವಾಮಿ ಅವರೇ, ದಯವಿಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತು ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗ್ಬಿಡತ್ತೆ. ಹಲೋ, ನಮಸ್ಕಾರ, ಹೇಳಿ. ಕಷ್ಟ, ಈ ತರಹ ಸ್ವರ ತರಂಗಗಳಾದ್ರೆ ಖಂಡಿತ ತಿಳಿಸ್ಕೊಂಡು ತುಂಬ ಕಷ್ಟ. ಯಾಕೆಂದ್ರೆ ನಿಮ್ಮ ಸ್ವರ ತರಂಗಗಳು, ನೀವು ಮಾತಾಡುವಾಗ ನಿಮ್ಮ ಮಾತಿನ ಸ್ವರ ತರಂಗ ಸಮಂಜಸವಾಗಿತ್ತು ಅಂದರೆ ಅಲ್ಲಿರ್ತಕ್ಕಂಥ ಏರಿಳಿತಗಳನ್ನು ತಿಳಿದು ಅದರಲ್ಲಿ ತಿಳಿಸ್ತಕ್ಕಂಥದ್ದೇ ಸ್ವರ ಜ್ಯೋತಿಷ್ಯ. ಈ ಸ್ವರ ಜ್ಯೋತಿಷ್ಯಕ್ಕೆ ಸ್ವರ ತರಂಗವೇ ಪ್ರಧಾನ. ಅದರಿಂದ ದಯವಿಟ್ಟು ಯಾರೇ ಫೋನ್ ಕರೆ ಮಾಡಿದ್ರೂ ನೆಟ್ವರ್ಕ್ ಇರತಕ್ಕಂಥ ಸ್ಥಳ, ಬರೀ ನಮ್ಮ ವಾಯ್ಸ್ ನಿಮಗೆ ಕೇಳಿಸಿದ್ರೆ ಸಾಲದು. ನಾವು ಒಂದು ಸತಿ ಬಿಟ್ಟು ಎರಡನೇ ಸತಿನೂ ನಿಮ್ಮ ಹೆಸರೇನು ಅಂತ ಕೇಳಿದಾಗ ನೀವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಮನಸ್ಸಲ್ಲಿ ತಂದುಕೊಂಡು ಒಳ್ಳೆ ಜಾಗಕ್ಕೆ ಬಂದು ನಿಂತ್ಕೊಂಡು ಮಾತಾಡಿ. ಅಂದರೆ ನೆಟ್ವರ್ಕ್ ಇರತಕ್ಕಂಥ ಸ್ಥಳದಲ್ಲಿ ನಿಂತು ಮಾತಾಡಿ, ಅಥವಾ ಲ್ಯಾಂಡ್ಲೈನಲ್ಲಿ ಮಾಡಿದ್ರೆ ಆ ಲ್ಯಾಂಡ್ಲೈನ್ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಫೋನ್ ಕಟ್ ಮಾಡಿ, ಯಾಕೆಂದ್ರೆ ಅದು ಪ್ರಯೋಜನನೇ ಇಲ್ಲದಂಗೆ ಆಗುತ್ತೆ. ಇನ್ನೊಮ್ಮೆ ಕರೆಗೆ ಪ್ರಯತ್ನವನ್ನ ಮಾಡಿ ರಂಗಸ್ವಾಮಿ ಅವರೇ. ವೀಕ್ಷಕರ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಸ್ವಾಮಿ, ಮೇಡಮ್ ನಮಸ್ಕಾರ. ಮೇಡಮ್,
ನಮಸ್ತೆ, ಯಾರ್ ಮಾತಾಡ್ತಿರೋದು? ಸಿದ್ದಸ್ವಾಮಿ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ಬೆಂಗಳೂರು ರಾಜನಗರದಿಂದ. ಮೇಡಮ್ ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ? ನಮ್ಮ ಬಗ್ಗೆ ಮಾತಾಡ್ಬೇಕಿತ್ತು. ಹೌದಾ, ಸರಿ, ಗುರುಜಿ ಇದಾರೆ, ಮಾತಾಡಿ. ಹಲೋ, ನಮಸ್ಕಾರ. ಮುಸ್ಲಿ, ನಮಸ್ಕಾರ, ಹೇಳಿಪ್ಪ. ನಮ್ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ, ನಮ್ಮ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿದೆ, ಸಾಲ ಸಿಗ್ಬೇಕು ಆಗ್ತಾ ಇಲ್ಲ. ಮಕ್ಕಳನ್ನು ಓದ್ತಿದ್ದಾರೆ, ಚಿಕ್ಕ ಮಗ ಇಂಜಿನಿಯರ್ ಮಾಡ್ತಾನೆ, ಚಿಕ್ಕ ಮಗ ಅನಿಮೇಷನ್ ಕೋರ್ಸ್ ಮಾಡ್ತಿದ್ದಾನೆ. ಮನೆಯದು ಪ್ರಾಬ್ಲಮ್, ಒಂದಲ್ಲ ಒಂದು ತೊಂದರೆ ಬಂದ್ರಿಂದಲೇ ಒಂದು ಬರ್ತಾ ಇದೆ. ತಿಪ್ಪೇಸ್ವಾಮಿ ಅವರೇ, ನಿಮ್ಮ ಈ ಸಮಸ್ಯೆಗಳು ಕಳೆದ 4-5 ವರ್ಷಗಳಿಂದ ಇರತಕ್ಕಂಥದ್ದು, ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಇದು. ಹಾಗಂತ ಈ ಸಮಸ್ಯೆಗೆ ಹೆದರತಕ್ಕಂಥದ್ದು ಅಲ್ಲ. ಈ ಸಮಸ್ಯೆಗಳು ಹೇಗೆ ಸಮಸ್ಯೆ ಆಗಿದೆಯೋ, ಆ ಸಮಸ್ಯೆ ಅಂತಕ್ಕಂತಹ ತುಂಬಾ ದೊಡ್ಡದಾದಂತಹ ಮಂಜಿನ ಗಡ್ಡೆ ತರನೇ ಕರಗೋಗ್ಬಿಡುತ್ತಿದ್ದು. ಇನ್ನೇನು ಸಮೀಪ ದಿನಗಳಲ್ಲೇ, ತುಂಬಾ ಹತ್ತಿರದ ದಿನಗಳಲ್ಲಿ ಈ ಸಮಸ್ಯೆಗಳಿಂದ ಮುಕ್ತರ ಹೊರಗಡೆ ಬರ್ತೀರಿ. ನೀವು ಅಧೈರ್ಯ ತಂದ್ಕೊಳ್ಳೋದು ಬೇಡ, ಧೈರ್ಯವಾಗಿರಿ. ಇಲ್ಲಿವರೆಗೂ ಪಟ್ಟಂತ ಸಮಸ್ಯೆ ಇನ್ನು ಮುಂದೆ ಬರೋದಿಲ್ಲ. ಇನ್ನು 4 ತಿಂಗಳ ನಂತರ ದಿನೇ ದಿನೇ ಸಮಸ್ಯೆ ದೂರ ಆಗುತ್ತೆ, ನೆಮ್ಮದಿ ಅಂತಕ್ಕಂಥದ್ದು ಹತ್ತಿರ ಆಗುತ್ತೆ. ಖಂಡಿತ ಬಹಳ ಒಳ್ಳೆ ದಿನಗಳನ್ನು ತಾವು ನೋಡ್ತೀರಿ. ಈ ಸಮಯದಲ್ಲಿ ಆಂಜನೇಯ ಸ್ವಾಮಿ ಸೇವೆ ಮಾಡಿ, ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ದರ್ಶನ ಮಾಡತಕ್ಕಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರತಕ್ಕಂಥದ್ದು, ಮತ್ತೆ ಪ್ರತಿ ದಿವಸ ಕೇಸರಿನ ಹಣೆಯಲ್ಲಿ ಇಟ್ಕೊಂಡು ಓಡಾಡತಕ್ಕಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಕೇಸರಿ ಪ್ರಸಾದ ಇದೆಯಲ್ಲ, ಸ್ವಾಮಿಯ ಮೈ ಮೇಲೆ ಹಚ್ಚಿರ್ತಕ್ಕಂಥ ಕೇಸರಿ, ಅದನ್ನ ಪ್ರಸಾದವಾಗಿ ಕೊಟ್ಟಿದ್ದೆ. ಆದ್ರೆ ಆ ಪ್ರಸಾದನ ಪ್ರತಿ ದಿವಸ ಹಣೆಗೆ ಇಟ್ಕೊಂಡ್ರೆ ಬರ್ತಕ್ಕಂಥ ಎಂತಹ ಒಂದು ಗಂಡಾಂತರಗಳಾದ್ರೂ ದೂರ ಆಗುತ್ತೆ. ಒಳ್ಳೇದಾಗ್ಲಿ. ತಿಪ್ಪೇಸ್ವಾಮಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಅಂತ ಕೇಳೋಣವಾ? ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ಸುರೇಶ್ ಅಂತ. ಸುರೇಶ್ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಲ್ಲೇಶ್ವರಂ. ಮಲ್ಲೇಶ್ವರಂ? ಓಂ ಗುರುಜಿ ಅವ್ರು ಇವತ್ತು ಮಲ್ಲೇಶ್ವರಂಗೆ ಬರ್ತಿದ್ದಾರೆ, ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಖಂಡಿತ ಹೋಗಿ ಭೇಟಿ ಮಾಡಿ. ಹೇಳಿ ಸುರೇಶ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಹೌದಾ, ಸರಿ, ಹಾಗಿದ್ರೆ ಗುರುಜಿ ಇದಾರೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ, ನಮಸ್ತೆ, ಹೇಳಿಪ್ಪ. ನಮಸ್ತೆ, ಸುರೇಶ್ ಅಂತ. ನಮ್ದು 3 ವರ್ಷ ಆಗಿದೆ ಮದುವೆ ಆಗಿ. ಇನ್ನು ಮಕ್ಕಳಾಗಿಲ್ಲ. ಮತ್ತೆ ಡಾಕ್ಟರ್ ಹತ್ರ ತೋರಿಸಿದೀವಿ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರೆ. ಖಂಡಿತ ಆಗುತ್ತೆ. ಕೆಲವು ಸತಿ ಸಂತಾನ ವಿಳಂಬ ಅಂತಕ್ಕಂಥದ್ದಿರುತ್ತೆ. ಅದು ಕಾರಣ ಜಾತಕದಲ್ಲೂ ಇರಬಹುದು ಅಥವಾ ನಮ್ಮ ದೇಹ ಪರಿಸ್ಥಿತಿಗಳಲ್ಲೂ ಇರಬಹುದು. ಆದರೆ ನಿಮ್ಮ ಸ್ವರ್ತರಂಗ ಪ್ರಕಾರ ಖಂಡಿತವಾಗ್ಲೂ ಅಂತ ಸಮಸ್ಯೆ ಯಾವುದೂ ಇಲ್ಲ ಅಂತ ನಾನು ನಿಗದಿಪಡಿಸ್ತಾ ಇದ್ದೇನೆ. ಆದರೂ ಸಂತಾನದ ವಿಚಾರ ಅಂತ ಬಂದಾಗ ನಿಮಗಿನ್ನ ನಿಮ್ಮ ಶ್ರೀಮತಿಯವರ ಸ್ವರ್ತರಂಗದಲ್ಲೇ ಸಾಕಷ್ಟು ವಿಷಯಗಳನ್ನು ನಾವು ತಿಳಿದ್ಬೋದು. ಅದರಿಂದ ಹತ್ತಿರದಲ್ಲಿದ್ದರೆ ಅವರು ಫೋನ್ ಕರೆ ಕೊಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. 3 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಅದಕ್ಕೆ ಅಮ್ಮ, ನಿಮ್ಮ ಹೆಸರು ಹೇಳಿ. ಸುಧಾ. ಸುಧಾ ಅವರೇ, ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ನಿಮ್ಮ ಗರ್ಭದಲ್ಲಿ ಯಾವುದೇ ತರ ಲೋಪದೋಷ ಇಲ್ಲ, ಇದಕ್ಕೆ ವೈದ್ಯರು ಸಹಿತ ಸಾಬೀತುಪಡಿಸಿರಬಹುದು. ಆದರೂ ಚಂದ್ರ ಚೆನ್ನಾಗಿದ್ದಾನೆ, ಸ್ವಲ್ಪ ದಿವಸ ವೇಟ್ ಮಾಡಿ, ಬಹುಶಃ ಈ ಮೇ ಜೂನೊಳಗೆ ಗರ್ಭ ನಿಲ್ಲಕ್ಕೆ ಬಹಳ ಒಳ್ಳೆ ಅನುಕೂಲ ಆಗುತ್ತೆ. ಗರ್ಭ ನಿಂತೇ ನಿಲ್ಲತ್ತೆ, ಇದಕ್ಕೆ ಸಾಕ್ಷಿ ಆಧಾರನೂ ಹಾಗೇ ಇದೆ. ಯೋಚನೆ ಮಾಡೋಂಗಿಲ್ಲ, ನಿಮ್ಮ ಎಡಗಡೆ ಭುಜದ ಮೇಲೆ ಒಂದು ಮಚ್ಚೆ ಇದೆ, ಅದೇ ತರ ಮೊಣಕಾಲ ಮೇಲೆ ಒಂದು ಮಚ್ಚೆ ಆಧಾರ ಪ್ರಕಾರ ಇದೆ. ನಿಮ್ಮ ಸ್ವರತರಂಗದಲ್ಲಿ ಇಷ್ಟು ಸ್ಪಷ್ಟತೆ ಇರೋದ್ರಿಂದ ಖಂಡಿತವಾಗ್ಲೂ ಸಂತಾನ ಆಗೇ ಆಗುತ್ತೆ. ಕರೆ ಮಾಡಿರೋರು ಯಾರು ಕೇಳೋಣ. ಹಲೋ, 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 ನಮಸ್ತೆ ಮೇಡಮ್. ನಮಸ್ತೆ, ಯಾರ್ ಮಾತಾಡ್ತಿರೋದು? ಮಲ್ಲಯ್ಯ, ಚಿಕ್ಕಮಠ. ಮಲ್ಲಯ್ಯ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಮದುರ್ ತಾಲೂಕ ಪಕ್ಕದಲ್ಲಿ ತಿರುನೂರ್. ಆಹಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಹೆಣ್ಮಕ್ಳದ ಸ್ವಲ್ಪ ಸಮಸ್ಯೆ ಬಹಳ ಐತ್ರಿ ಶರೀರ ಬಗ್ಗೆ. ಗುರುಜಿ ಇದಾರೆ, ಮಾತಾಡಿ. ಹಲೋ, ಹಲೋ, ನಮಸ್ಕಾರ ರೀ. ಒಟ್ಟ ಏನು ಕಿರಾಣಿ ಅಂಗಡಿ ಇದೆ, ಟೇಲರ್ ಅಂಗಡಿ ಇದೆ, ಮತ್ತ ನಮ್ ಭೂಮಿ 9 ಎಕರೆ ಇದೆ. ಏನು ದುಡ್ಡು ರಗಡ ಸಾಕಷ್ಟು ಉಳಿತಾ ಇದೆ, ಒಟ್ಟ ಉಳಿಯಂಗೆ ಇಲ್ಲ ಗುರುಜಿ ಅವ್ರ. ದುಡ್ಡು ಸಂಪಾದನೆ ಮಾಡ್ತೀರಿ, ದುಡ್ಡು ಉಳಿತಾ ಇಲ್ಲ, ಒಟ್ಟ ಉಳಿತಾ ಇಲ್ರಿ ಗುರುಜಿ ಅವ್ರ. ಮತ್ತ ನಮ್ಮ ಶರೀರಕ್ಕೆ ಸ್ವಲ್ಪ ಯಾಕೋ ಮೆಲಂಗಳ ತೊಂದ್ರೆ ಬರಾದ್ರಿ ಈ 3 ತಿಂಗಳ. ನಿಮ್ ಪೂರ್ತಿ ಹೆಸರು ಹೇಳಿ. ಮಲ್ಲಯ್ಯ. ಮಲ್ಲಯ್ಯ, ನಿಮ್ಮ ಮನೆದೇವ್ರ ಹೆಸರು ಹೇಳಿ. ವೀರಭದ್ರೇಶ್ವರ. ವೀರಭದ್ರೇಶ್ವರ ಮಲ್ಲಯ್ಯನವರೇ, ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ನಿಮ್ಮ ಸ್ವರತರಂಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಂದ ಶೀಘ್ರವಾಗಿ ಮುಕ್ತರಾಗ್ತೀರಿ. ಆದರೆ ಸಮಸ್ಯೆ ಅಂತಕ್ಕಂಥದ್ದು ಎಲ್ಲಿ ಬರ್ತಿದೆ ಅಂದರೆ, ನಿಮ್ಮಲ್ಲಿ ದೃಷ್ಟಿದೋಷ ಅಂತಕ್ಕಂಥದ್ದು ಸಾಕಷ್ಟಿದೆ. ನಿಮ್ಮ ಪರಿವಾರದಲ್ಲಿ, ನಿಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ, ನಿಮ್ಮ ಸಮೀಪದಲ್ಲೇ ಇರ್ತಕ್ಕಂಥವರಿಂದಲೇ ಸಮಸ್ಯೆಗಳಿದೆ. ಪ್ರಸ್ತುತ ಗ್ರಹಗತಿಗಳು ಸಮಸ್ಯೆ ಅಂತಕ್ಕಂಥದ್ದು ಈಗಾಗಲೇ ಹೇಳಬೇಕಾದ್ರೆ, ನಕ್ಷತ್ರ ಪ್ರಕಾರ ನಿಮ್ಮ ಸ್ವರತರಂಗ ಪ್ರಕಾರ ಕಳೆದ 9 ವರ್ಷಗಳ ಹಿಂದೆ ಸಾಕಷ್ಟು ನೋವು ಕಷ್ಟಗಳಿದ್ದವ್ರು ನೀವು.
ಈ ಕಳೆದ ಒಂದು ವರ್ಷ ಮೂರ್ತಿಗಳ ಇಚ್ಛೆಗೆ ಸ್ವಲ್ಪ ಬೆಳಕನ್ನು ಕಾಣ್ತಾ ಇರೋರು. ಒಂದು ವರ್ಷ ಮೂರ್ತಿಗಳ ಹಿಂದೆ ಅಲ್ಲಿಂದ ಆಚೆಗೆ ಸ್ವಲ್ಪ ಹಣಕಾಸನ್ನ ಯಥೇಚ್ಛವಾಗಿ ನೋಡ್ತಾ ಇದ್ದೀರಾ ನೀವು? ಆ ಬಂದಂತದನ್ನ ಉಳಿಸ್ಕೊಂಡು ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗದಂತ ಮತ್ತೆ ಆರೋಗ್ಯದಲ್ಲಿ ಅನಾರೋಗ್ಯಗಳು ಸಾಕಷ್ಟು ಬರ್ತಾ ಇರೋದು ಈಗ ನಡೀತಾ ಇರೋದು. ಈ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕಾದ್ರೆ ಇರ್ತಕ್ಕಂತ ಕೆಲವು ದೃಷ್ಟಿದೋಷಗಳು ದೂರ ಆದ್ರೆ ಸಾಕು. ಯಾಕೆಂದ್ರೆ ನಿಮ್ಮ ಸ್ವರತರಂಗದಲ್ಲಿ ರಾಶಿ ಫಲದಲ್ಲಿ ಅಂತಹ ಗ್ರಹಗತಿಗಳಿಂದ ಯಾವುದೂ ತೊಂದರೆ ಇಲ್ಲ. ಮುಂದೆ ಬರ್ತಾ ಬರ್ತಾ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ, ಸಾಕಷ್ಟು ನೆಮ್ಮದಿ ನೋಡಬಹುದು ನೀವು. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮನೆ ದೇವರ ಅನುಷ್ಠಾನ ಮಾಡಿ, ಸಾಧ್ಯವಾದರೆ ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದರೂ ದೇವಿ ದೇವಸ್ಥಾನ ಇದ್ದು ಅಲ್ಲಿ ಕೆಲವು ದೃಷ್ಟಿದೋಷಗಳನ್ನು ತೆಗೀತಕ್ಕಂತಹ ಕ್ಷೇತ್ರವಾಗಿದ್ದು ಅಲ್ಲಿ ದೋಷ ತೆಗೆಯುವಂತಹ ಸ್ಥಳ ಇದ್ರೆ ಒಮ್ಮೆ ಅಲ್ಲಿ ಹೋಗಿ ದರ್ಶನ ಮಾಡಿ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಧನ್ಯವಾದಗಳು ಮಲ್ಲಯ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿಗ ಒಂದು ಪತ್ರವನ್ನ ನೋಡೋಣ. ಸೌಮ್ಯ ಅನ್ನೋರು ಈ ಪತ್ರ ಕಳಿಸಿದ್ದಾರೆ. ಅವರ ಯಜಮಾನರಾದ ಸಂತೋಷ್ ಅವ್ರ ಬಗ್ಗೆ ಕೇಳಬೇಕು ಅಂತ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ, ಗುರುಜಿ ನಿಮ್ಮ ಕಾರ್ಯಕ್ರಮ ಅಂದ್ರೆ ನಮ್ಗೆ ಅಚ್ಚುಮೆಚ್ಚು ಅಂತ ಹೇಳ್ತಿದ್ದಾರೆ. ದಾವಣಗೆರೆಯಿಂದ ಈ ಪತ್ರ ಬರೀತಿದ್ದಾರೆ. ಅವರ ಪ್ರಶ್ನೆ ಏನಂದ್ರೆ, ಗುರುಜಿ ನಮ್ಮ ಯಜಮಾನರ ತಂದೆಯವರು ನಿಧನರಾದ್ರು, ಅವರ ನಂತರ ಅನುಕಂಪದ ಆಧಾರದ ಮೇಲೆ ನಮ್ಮ ಯಜಮಾನರಿಗೆ ಗ್ರಾಮ ಲೆಕ್ಕಾಧಿಕಾರಿ ನೌಕರಿ ಸಿಕ್ತು. ಸಿಕ್ಕ ಎರಡೂವರೆ ವರ್ಷಕ್ಕೆ ಕೆಲಸದಲ್ಲಿ ತೊಂದರೆಯಾಗಿ ಕೆಲಸದಿಂದ ತೆಗೆದುಹಾಕ್ಬಿಟ್ರು. ಕೋರ್ಟ್ನಿಂದ ತಡೆಯಾಜ್ಞೆ ಬಂತು ಗುರುಜಿ. ಮತ್ತೆ ನೌಕರಿ ಸೇರಿಕೊಂಡ್ರು, ಮತ್ತೆ ಎರಡು ವರ್ಷ ಕೆಲಸ ಮಾಡಿದ್ರು, ಮತ್ತೆ ತೆಗೆದುಹಾಕ್ಬಿಟ್ರು. ಯಾಕೆ ಹೀಗಾಗ್ತದೆ ಗೊತ್ತಿಲ್ಲ. ಕೋರ್ಟ್ನಲ್ಲಿ ಮೂರು ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಆದರೆ ಏನೂ ಪ್ರಯೋಜನವಾಗಿಲ್ಲ. ನಮ್ಮ ಯಜಮಾನರಿಗೆ ಮತ್ತೆ ಕೆಲಸ ಸಿಗುತ್ತಾ ಗುರುಜಿ? ಏನು ಅನುಷ್ಠಾನ ಮಾಡಿಕೊಂಡ್ರೆ ಕೆಲಸ ಸಿಗುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಇವರು ಕಳಿಸಿರ್ತಕ್ಕಂಥ ಫೋಟೋ, ಒಂದು ಚಿಕ್ಕ ಫೋಟೋನ ಎನ್ಲಾರ್ಜ್ ಮಾಡಿಸಿದ್ದಾರೆ. ಅಲ್ಲಿ ರೇಖೆಗಳು ಒಂದೂ ಸ್ಪಷ್ಟವಾಗಿಲ್ಲ ಹಸ್ತ ಸಾಮುದ್ರಿಕೆಯಲ್ಲಿ. ಎರಡನೇದು ಕಣ್ಣಿನ ರೇಖೆ ಫೋಟೋ ಕಳಿಸಿದ್ದಾರೆ, ಬಹುಶಃ ಇದು ಮೊಬೈಲಲ್ಲಿ ಫೋಟೋ ತೆಗೆದು ಪ್ರಿಂಟಾಗಿ ಕಳಿಸಿರಬೇಕು. ನೋಡಿ ಅದೃಷ್ಟ ಅಂದರೆ ಇದಲ್ವ? ಎಷ್ಟೋ ಜನ ಫೋಟೋ ಕಳಿಸಿ ನಮ್ಮ ಫೋಟೋ ನೀವು ಇನ್ನೂ ನೋಡಲಿಲ್ಲ ಅಂತ ಹೇಳ್ತಕ್ಕಂಥವ್ರು ಸಾವಿರಾರು ಜನ ಇದ್ದಾರೆ. ಫೋಟೋ ಕೈಗೆ ಎತ್ಕೊಂಡ್ರೆ ಈ ಫೋಟೋನಲ್ಲಿರ್ತಕ್ಕಂಥದ್ದು ಒಂದಾದರೂ ರೇಖೆಗಳ ಸ್ಪಷ್ಟತೆ ಇಲ್ಲ ಅಂದರೆ ಇವ್ರ ಬಗ್ಗೆ ಭವಿಷ್ಯ ಹೇಗೆ ತಿಳಿಸೋದು? ನಾನು ಹಸ್ತ ಸಾಮುದ್ರಿಕೆಯಲ್ಲಿರ್ತಕ್ಕಂಥ ರೇಖೆಗಳೂ ಸಮಂಜಸವಾದ್ದಲ್ಲ, ಇವರ ಕಣ್ಣಿನ ರೇಖೆಗಳು ಸಮಂಜಸವಾದ್ದಲ್ಲ. ಎರಡರಲ್ಲೂ ಸಂತೋಷ್ ಅವರ ಕಣ್ಣಿನ ರೇಖೆ, ಹಸ್ತ ಸಾಮುದ್ರಿಕೆ ಎರಡರಲ್ಲೂ ರೇಖೆಗಳು ಸ್ಪಷ್ಟವಾಗಿಲ್ಲದ್ರಿಂದ ನೀವು ಆದಷ್ಟು ಇಷ್ಟು ಅಭಿಮಾನದಿಂದ ತಾವು ಕಾಗದ ಬರೆದಿದ್ದೀರಿ, ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ತಿಳ್ಕೊಳ್ಬೇಕು ಅಂತ ಬರೆದಿದ್ದೀರಿ. ಆದರೆ ಪರಿಹಾರ ತಿಳಿಸ್ಲಿಕ್ಕೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೂ ಸಹಿತ ಅದಕ್ಕೆ ಬೇಕಾದಂಥ ಸೂಕ್ತವಾದಂತಹ ರೇಖೆಗಳು ಕಣ್ಣಿಗೆ ಕಾಣದಿರೋದ್ರಿಂದ ಈ ಪತ್ರನ ಕೈಬಿಡ್ತಿದ್ದೀನಿ. ಸದ್ಯದಲ್ಲೇ ನೀವು ಮತ್ತೊಮ್ಮೆ ಕಾಗದನ ಕಳಿಸಿ ಒಳ್ಳೆ ಫೋಟೋ ತೆಗೆದು ಕಳಿಸ್ಕೊಡಿ. ಅಥವಾ ನಿಮಗೆ ಫೋನ್ ಕರೆ ಪ್ರತಿ ಬುಧವಾರ ಮತ್ತು ಶುಕ್ರವಾರ ನೇರವಾಗಿ ನಾನು ಮಾತಾಡ್ತಕ್ಕಂಥ ಒಂದು ಸೌಲಭ್ಯ ಇದೆ, ಅದನ್ನು ಸಾಧ್ಯದಷ್ಟು ಪ್ರಯತ್ನ ಮಾಡಿ. ಇಲ್ಲಾಂದರೆ ಫೋಟೋನ ಬೇರೆ ಕಳಿಸ್ಕೊಡಿ, ಖಂಡಿತ ನೋಡ್ತೀನಿ. ಒಳ್ಳೆಯದಾಗಲಿ. ಗುರುಜಿಯವರು ನೆನಪಿಸಿದ್ರು ಶುಕ್ರವಾರ ಅಂದರೆ ನಾಳೆ ಹೆಚ್ಚೆಚ್ಚು ಕರೆಗಳಿಗೆ ಪ್ರಯತ್ನ ಮಾಡಿ, ಹೆಚ್ಚು ಕರೆಗಳನ್ನು ಸ್ವೀಕರಿಸ್ತೇವೆ, ನಿಮ್ಮ ಕರೆಗೆ ನಾನು ಕಾಯ್ತಾ ಇರ್ತೇನೆ ಅಂತ ಹೇಳ್ತಾ ಗುರುಜಿ ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡಿ ಗುರುಜಿ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಶನೇಶ್ವರನ ಪ್ರಾರ್ಥನೆ ಮಾಡಿ. ಶನ್ನೋ ದೇವಿ ರವಿಷ್ಠಯಾಪೋ ಭವಂತ ಪೀತೇಂಶಯೋ ರವಿಷ್ಠವಂತನಃ. ಮಕರ ರಾಶಿಯವರು ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಿಹಿ ಹಂಚೋದ್ರಿಂದ ಇವತ್ತು ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿಯವರು ಪ್ರಯಾಣದ ವೇಳೆ ನೀವೇ ಗಾಡಿ ಡ್ರೈವ್ ಮಾಡ್ತಾ ಇದ್ದರೆ ಸ್ವಲ್ಪ ಜೋಪಾನ, ನಿಧಾನಕ್ಕೆ ಯಾರಾದರೂ ಏನಾದರೂ ಬುದ್ಧಿ ಹೇಳಿದ್ರೆ ಅದನ್ನು ಸ್ವಲ್ಪ ಗಮನಕ್ಕೆ ತಂದ್ಕೊಳ್ಳಿ. ಯಾಕೆಂದರೆ ಇವತ್ತಿನ ದಿವಸ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವೇನೇ ಮಾಡಿದ್ರೂ ಎಡವಟ್ಟಾಗತ್ತೆ. ಮತ್ತಾರಾದರೂ ಏನಾದರೂ ಸ್ವಲ್ಪ ಸಹಕಾರ ಮಾಡಿ ಇನ್ನೊಬ್ಬರ ಮುಖಾಂತರ ಇನ್ನೊಬ್ಬರು ಮಾರ್ಗದರ್ಶಕರಾಗಿ ನಿಂತರೆ ಖಂಡಿತ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ದೂರ ಪ್ರಯಾಣ ಮತ್ತು ಮನಸ್ಸಿಗೆ ಬಹಳಷ್ಟು ಆನಂದವಾಗಿರ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯಗಳನ್ನು ಅಂದುಕೊಂಡರೂ ಅದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂಥದ್ದು, ಹಾಗೂ ವನಸಿರಿಗಳ ಬಗ್ಗೆ ಆಗಲಿ ಅಥವಾ ಒಂದು ವಿಶೇಷವಾದಂತಹ ವೈದ್ಯದ ಬಗ್ಗೆ ಆಗಲಿ ಅಥವಾ ತಂತ್ರ ಮಂತ್ರ ಯಂತ್ರದ ಬಗ್ಗೆ ಆಗಲಿ ಇದ್ರ ಬಗ್ಗೆ ಹೆಚ್ಚು ಆಸಕ್ತರಾಗಿರ್ತೀರಿ. ಜೊತೆಗೆ ಇವತ್ತಿನ ದಿವಸ ದೇವಿನ ಪ್ರಾರ್ಥನೆ ಮಾಡಿ. ಪಂಚಮಿ ಆದ್ದರಿಂದ ದೇವಿನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆಯ ಫಲ ಸಿಗುತ್ತೆ. ಆ ಫಲದ ಅನುಭವ, ಆ ಫಲದಿಂದ ಸಿಗ್ತಕ್ಕಂಥ ಲಾಭ ಮತ್ತಷ್ಟು ಆಗಲಿ, ಒಳ್ಳೆಯದಾಗಲಿ. ಕುಂಭರಾಶಿಯವರು ಇವತ್ತು ಸಾಯಂಕಾಲ 4 ಗಂಟೆಯಿಂದ 8 ಗಂಟೆ ತನಕ ದೂರಭಾರ ಪ್ರಯಾಣದ ಬಗ್ಗೆ ಆಗಲಿ ಅಥವಾ ಇನ್ನೇನಾದ್ರೂ ಹೊಸ ಕೆಲಸಗಳ ಬಗ್ಗೆ ಆಗಲಿ ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲವು ಯೋಜನೆಗಳನ್ನು ಆಲೋಚನೆ ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಅದರ ಬಗ್ಗೆ ಚಿಂತನೆ ಮಾಡಿ ಸಾಕಷ್ಟು ಕಾರ್ಯಸಿದ್ಧಿ ಪಡಿರಿ. ಒಳ್ಳೆಯದಾಗಲಿ. ಇನ್ನು ಕಡೇ ರಾಶಿ, ಮೀನರಾಶಿ.
ಈ ಮೀನರಾಶಿ ಬಗ್ಗೆ ಸಾಕಷ್ಟು ಜನ ಕಾತರದಿಂದ ಕಾಯ್ತಿರ್ತೀರಿ ಯಾಕೆಂದರೆ ಮೀನರಾಶಿಯಲ್ಲಿ ಇವತ್ತು ಅಂತಹ ಒಂದು ಸಿಹಿ ಸುದ್ದಿ ಇದೆ ಅಂತಹ ಒಳ್ಳೆ ಮನಸ್ಥಿತಿ ಇದೆ ಮೀನರಾಶಿಯವರು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಕ್ಕಂಥ ದಿನ ಇವತ್ತಿನ ಯೋಗ ಫಲ ಭಾಳ ವಿಶೇಷ ಜೊತೆಗೆ ಬುಧನ ಆಸ್ಥಾನದಲ್ಲಿ ಏನನ್ನಾದರೂ ಸಿದ್ಧಪಡಿಸ್ಕೋಬೋದು ನಿಮ್ಮ ಸ್ವಂತ ಜ್ಞಾನದಿಂದ ನೀವು ಪ್ರಯತ್ನ ಪಟ್ಟರೆ ಏನೇನು ಬೇಕಾದರೂ ಸಿದ್ಧಪಡಿಸ್ಕೊಳ್ತೀರಿ ಇವತ್ತು ಅಂತಹ ಒಂದು ಒಳ್ಳೆ ದಿನ ಇದೆ ಇವತ್ತಿರತಕ್ಕಂಥ ಅದೃಷ್ಟ ಭಾಳ ವಿಶೇಷನೇ ಆದರೆ ಇವತ್ತು ಸಂಜೆ 4ರಿಂದ ರಾತ್ರಿ 8ರ ತನಕ ಭಾಳ ಒಳ್ಳೆ ಯೋಗ ಇದೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ಕೊಳ್ತಕ್ಕಂಥ ದಿನ ನಿಮ್ಮ ಮನಸ್ಸಲ್ಲಿ ತುಂಬ ದಿನಗಳಿಂದ ಏನು ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತೀರೋ ಅದನ್ನು ಕಾರ್ಯಸಿದ್ಧಿಗೆ ತಂದುಕೊಂಡು ಕಾರ್ಯದಲ್ಲಿ ಸಿದ್ಧಿಪಡಿಸ್ಕೊಂಡು ಸಾಕಷ್ಟು ಲಾಭ ತಂದುಕೊಳ್ತಕ್ಕಂಥ ದಿನ ಮೌನವಾಗಿದ್ದರೆ ಯಾವುದೂ ಸಿಗೋದಿಲ್ಲ ಬಾಯಿಬಿಚ್ಚಿ ಮಾತಾಡಿದ್ರೆ ಎಲ್ಲವೂ ಸಾಧ್ಯ ಹಾಗೆ ಮೌನವಾಗಿಲ್ಲದೆ ನಿಮಗೆ ಬೇಕಾದಂಥ ನೀವು ಮಾಡಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಇನ್ನೊಬ್ಬರಲ್ಲಿಗೆ ಆ ವಿಷಯನ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಳಮನಸ್ಸನ್ನು ಹಂಚಿಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಒಳ್ಳೆಯದಾಗಲಿ ಎಲ್ಲ ರಾಶಿಗಳ ಕುರಿತಾಗಿ ತಿಳಿಸ್ಕೊಟ್ರಿ ಗುರುಜಿ ಮತ್ತೊಂದು ಕರೆ ಸಿದ್ಧವಾಗಿದೆ ಯಾರು ಮಾಡಿದರೆ ಕೇಳೋಣ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿರೋದು ನನ್ನ ಹೆಸರು ನಾಗವೇಣಿ ಅಂತ ನಾಗವೇಣಿ ಅವರೇ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಜಿಗಣಿಯಿಂದ ಜಿಗಣಿಯಿಂದ ಯಾರ ಬಗ್ಗೆ ಕೇಳಬೇಕಿತ್ಮ ನಮ್ಮ ಅತ್ತೆ ಬಗ್ಗೆ ಕೇಳಬೇಕಾಗಿತ್ತು ಅತ್ತೆ ಬಗ್ಗೆನಾ ಅತ್ತೆ ಪಕ್ಕದಲ್ಲೇ ಇದ್ದಾರಾ ಹಾ ಇದ್ದಾರೆ ಸರಿ ಹಾಗಿದ್ರೆ ಮಾತಾಡಿಮ್ಮ ಹಲೋ 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 ಬರದೆ ಹಾ ಮಾತಾಡಮ್ಮ ಗರ್ಭಕೋಶದಲ್ಲಿ ಗಡ್ಡೆ ಸ್ವಲ್ಪ ಅದೇ ಅಂತ ತೆಗಿಯಕ್ ಹೋಗಲ್ಲ ಕರೆಸಬೇಕು ಅಂತಾರೆ ಗುರುಜಿ ಒಂದು ಕೆಲಸ ಮಾಡಿ ತಾಯಿ ಈಗ ಸಾಧ್ಯವಾದರೆ ನಿಮ್ಮ ಸ್ವರತರಂಗಕ್ಕಿನ್ನೂ ನಿಮ್ಮ ಕಣ್ಣಿನ ರೇಖೆ ಒಂದು ಕಳಿಸ್ಕೊಟ್ರೆ ಯಾಕೆಂದರೆ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ ಗರ್ಭಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಆದ್ದರಿಂದ ಇದಕ್ಕೆ ಸೂಕ್ತವಾದಂಥ ರೀತಿ ವೈದ್ಯಕೀಯರ ವೈದ್ಯರಾಗಲಿ ಅಥವಾ ಆಯುರ್ವೇದಿಕ್ ಸಂಬಂಧಪಟ್ಟಂಥ ಮೆಡಿಸಿನ್ಸ್ ಆಗಲಿ ಏನಿರ್ಬೋದು ಅಂತಕ್ಕಂಥದ್ರ ಚಿಂತನೆ ನಾನು ಮಾಡ್ತೀನಿ ನಿಮ್ಮ ಕಣ್ಣಿನ ರೇಖೆಯನ್ನು ಸ್ಪಷ್ಟವಾಗಿ ಕಾಣೋ ಥರ ಒಂದು ಫೋಟೋ ತೆಗೆದು ಕಳಿಸ್ಕೊಡಿ ಮಾಡಿ ಒಳ್ಳೆಯದಾಗಲಿ ಧನ್ಯವಾದಗಳು ನಾಗವೇಣಿಯವರೇ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕಾಗಿ ಗುರುಜಿ ಶನಿವಾರ ಬಹಳ ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವದ ದೃಶ್ಯಾವಳಿಗಳನ್ನು ತಾವು ತೋರಿಸ್ತಾ ಇದ್ದೀರಾ ಸುಗ್ಗನಹಳ್ಳಿಯಲ್ಲಿ ಜರುಗಿದಂತಹ ವಿಶೇಷವಾದ ಕಾರ್ಯಕ್ರಮ ಅದು ಅಲ್ವೇ ಗುರುಜಿ ಖಂಡಿತಮ್ಮ ಈ ಕ್ಷೇತ್ರದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಗರುಡಾತ್ರಿ ಡೆವಲಪರ್ಸ್ ಅವರು ಮಾಡಿಸಿರ್ತಕ್ಕಂಥ ಈ ಒಂದು ಸೇವೆ ಇದೆಯಲ್ಲ ಇದು ಸಾಮಾನ್ಯವಾದ್ದಲ್ಲ ಅದರಲ್ಲೂ ಪ್ರತ್ಯಕ್ಷವಾಗಿ ಕಾಣತಕ್ಕಂಥದ್ದು ಎಲ್ಲರೂ ಹಾಗಾಗುತ್ತೆ ಹೀಗಾಗುತ್ತೆ ಅಲ್ಲಿ ನೋಡ್ಬೋದು 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 ಅಂತ ಏನೋ ಒಂದು ಕತೆ ಹೇಳ್ತಾ ಇರ್ಬೋದು ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥದ್ದು ಇದೆಯಲ್ಲ ಅದರಲ್ಲೂ ಆ ಪೂಜಾ ಸಮಯದಲ್ಲಿ ಕಾಣ್ತಕ್ಕಂಥ ಕೆಲವು ಒಂದು ವಿಶೇಷವಾದಂತಹ ಪವಾಡಗಳಿದೆಯಲ್ಲ ಅದು ಸಾಮಾನ್ಯವಾದಲ್ಲ ಅಂದ್ರೆ ಗುರುಜಿ ಅಲ್ಲಿ ಗರುಡ ಬರುತ್ತೆ ಅಂತ ಹೇಳ್ತಾರಲ್ಲ ನೀವು ನೋಡಿದ್ರ ಗರುಡ ಬಂದಿದ್ದು ನೋಡಿದೆ ಗರುಡನಿಗೆ ಆರ್ತಿನೂ ಮಾಡಿದೆ ಇನ್ನೂ ಊರೊಳಗೆ ಪ್ರವೇಶ ಮಾಡಬೇಕಾದ್ರೇನೆ ಗರುಡನ ದರ್ಶನ ಆಯಿತು ಇದೆಲ್ಲವೂ ಸತ್ಯ ನಾನೊಬ್ಬನ್ನು ನೋಡಿದ್ದಲ್ಲ ನಾನೊಬ್ಬನ್ನ ಮುಂದೆ ಕತೆ ಕಟ್ಟಂಥದ್ದಲ್ಲ ಏನು ನೋಡಿದ್ದೇನೆ ನನ್ನಿಂದ ಜನ ಏನು ನೋಡಿದ್ದಾರೆ ಅದು ಸಾವಿರಾರು ಜನಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಈ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಮಾನ ಗೋಪುರ ಶ್ರೀಚಕ್ರಾರ್ಚನ ಪ್ರತಿ ದಿವಸ ನಿತ್ಯ ಅನುಷ್ಠಾನ ತ್ರಿಕಾಲದಲ್ಲಿ ಪೂಜೆಗಳು ವಿಶೇಷವಾಗಿ ಅಲಂಕಾರ ಅಲಂಕಾರಪ್ಪೆಯೋ ವಿಷ್ಣು ಅಂತ ಹೇಳ್ತಾರೆ ಓಂ ಪಕ್ಷಿರಾಜಾಯ ನಮಃ ಓಂ ಪಕ್ಷಿರಾಜಾಯ ನಮಃ ಈ ಗರುಡಬುತ್ತಿ ಕೊಡ್ತಕ್ಕಂಥದ್ದು ಯಾರಿಗೆ ಸಂತಾನವಿರೋದಿಲ್ವೋ ಅಂಥ ಅವರಿಗೆ ಸಂತಾನ ಅಪೇಕ್ಷೆ ಪಟ್ಟವಂಥವರು ಮುಂಚಿತವಾಗಿ ಬಂದು ಇಲ್ಲಿ ಭಗವಂತನ ಹತ್ರ ಒಂದು ಸಂಕಲ್ಪವನ್ನು ಮಾಡಿಸಿದರೆ ಅಂಥ ಅವ್ರಿಗಷ್ಟೇ ಆ ಪ್ರಸಾದ ಕೊಡ್ತಕ್ಕಂಥದ್ದು ಗೋವಿಂದ 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 ನನ್ನ ಹೆಸರು ತನುಜಾ ಅಂತ ಇದು ಸಾರ್ವತ್ರಿಕವಾಗಿ ಪ್ರಶ್ನೆ ಅನ್ವಯಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನನಗೆ 7 ವರ್ಷ ಆಯ್ತು ಮದ್ವೆ ಆಗಿ 4 ಸರಿ ಗರ್ಭಪಾತ ಆಗಿದೆ 5 ತಿಂಗಳ ಮೇಲೆ 10 ದಿವಸ ಈ ತರ ಆಗ್ತದೆ ಇವಾಗ 2 ತಿಂಗಳಾಗಿದೆ ಅಬಾರ್ಷನ್ ಆಗಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇದೇ ಬೇಜಾರಲ್ಲಿ ನಮ್ಮ ಯಜಮಾನ್ರು ಮನೆಗೆ ಬರ್ತಾ ಇಲ್ಲ ನೀವ್ ಈ ಮೂಲಕ ಅವ್ರಿಗೊಂದ್ ಕರೆ ಹೇಳಿ ಅಂತ ಹೇಳ್ತಾ ಇದ್ದೀನಿ ಗುರುಜಿ ಪಾತಿ ನಕ್ಷತ್ರ ಅಂದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಜನ್ಮ ನಕ್ಷತ್ರ ಆತನ ನಕ್ಷತ್ರವಾದಂತಹ ಈ ದಿನ
ಎಷ್ಟು ವಿಶೇಷವಾಗಿರ್ತಕ್ಕಂತಹ ಈ ಕಲ್ಯಾಣೋತ್ಸವ ವೈಭವೀಪೂರ್ತವಾಗಿ ಆಗ್ತಾ ಇರತಕ್ಕಂತ ಕಲ್ಯಾಣೋತ್ಸವಕ್ಕೆ ನಾವು ನೀವೆಲ್ಲರೂ ಸಹಿತ ಈ ದೃಶ್ಯವನ್ನು ನೋಡ್ತಿದ್ದೀವಿ. ನಮ್ಮ ಯಾರದು ಸ್ವಾತಿ ನಕ್ಷತ್ರ ತುಲಾರಾಶಿ ಆಗಿದೆಯೋ ನೀವೆಲ್ಲರೂ ಸಹಿತ 21 ಬಾರಿ ಲಕ್ಷ್ಮೀ ನರಸಿಂಹನ ಆತನ ಹೆಸರನ್ನ 21 ಸತಿ ಕೂತ ಜಾಗದಲ್ಲಿ ಹೇಳ್ಕೊಳ್ಳಿ. ಅದಾದ ನಂತರ ಮನೆಗೆ ಹೋಗೋದಕ್ಕೆ ಮುನ್ನ ಮತ್ತೊಮ್ಮೆ ಸ್ವಾಮಿ ದರ್ಶನ ಮಾಡಿಕೊಂಡು ಹೊರಡಿ. ಜೊತೆಗೆ ಅಕ್ಷತೆ ಪ್ರಸಾದ ಯಾರೊಬ್ಬರ ಮನೆಗೆ ಮಕ್ಕಳಿಗೆ ಮದುವೆ ಆಗಬೇಕಾಗಿದೆಯೋ ಅಂತಹವರ ಕುಟುಂಬದಲ್ಲಿ ಇಲ್ಲಿ ಕೊಡ್ತಕ್ಕಂಥ ಅಕ್ಷತೆ ಪ್ರಸಾದ ತೆಗೆದುಕೊಂಡೋಗಿ ನೀವೇ ಸ್ವತಃ ನೀವು ತೆಗೆದುಕೊಂಡೋದ್ರು ನಿಮ್ಮ ತಂದೆ ತಾಯಿ ಕೈಲಿ ಕೊಟ್ಟು ಅವರ ಆಶೀರ್ವಾದ ಅವ್ರ ಕೈಯಿಂದ ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕ್ಸ್ಕೊಳ್ಳಿ. ಆದಷ್ಟು ಶೀಘ್ರವಾಗಿ ಲಗ್ನಯೋಗ ಅಂತಕ್ಕಂಥ ಸಿಗಲಿ. ವಾಸ್ತುಗೃಹದಲ್ಲಿ ಏನಾದರೂ ದೋಷಗಳಿದ್ದರೂ ಸಹಿತ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಅಕ್ಷತಾ ಪ್ರಸಾದವನ್ನು ನಿಮ್ಮ ವಾಸ್ತುವಲ್ಲಿ ಚೆಲ್ಲಿದ್ದೇ ಆದರೆ ಎಂತಹ ದೋಷವಿದ್ದರೂ ದೂರ ಆಗುತ್ತೆ. ಅದಕ್ಕೆಂತ ಬಿಲ್ಡಿಂಗ್ ಮೂಲೆಗಳು ಹೊಡಿಬೇಕಾದಿಲ್ಲ. ವಾಸ್ತು ಅಂತಕ್ಕಂಥದ್ದು ಹಿಂದಿನಿಂದ ಏನು ಪಾರಂಪರಿಕವಾಗಿ ಬಂದಿದ್ಯೋ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಭಗವತ್ ಸಂಕಲ್ಪ. ಗರುಡ ದೇವರು ಮೇಲ್ಗಡೆ ಇರತಕ್ಕಂತಹ ಗರುಡ ದೇವರು ಇಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂತಹದ್ದು ಇವೆಲ್ಲ ನೋಡೋದು ಒಂದು ವೈಭೋಗ. ನಿಜಕ್ಕೂ ಗುರುಜಿ ಕೆಲವರು ಹೇಳ್ತಾರೆ ಇದೆಲ್ಲ ಸುಳ್ಳು ಅಂತ. ಬಹುಶಃ ಇದನ್ನ ನೋಡಿ ಆದ್ರೂ ಭಗವಂತ ನಿಜಕ್ಕೂ ಇದ್ದಾನೆ, ಈಗ್ಲೂ ಕೂಡ ಪವಾಡಗಳು ನಡೀತಾ ಇವೆ ಅಂತ ಸಾಕ್ಷಿನೇ ನಮ್ಮ ಮುಂದೆ ಇದೆ ಅಲ್ವೇ ಗುರುಜಿ. ಜನ ನೂರು ಹೇಳ್ಬೋದು, ಪ್ರಜ್ಞಾವಂತರು, ಬುದ್ಧಿಜೀವಿಗಳು ಅಥವಾ 108 ತರ ಬೇರೆ ಬೇರೆ ತರಹ ಕತೆ ಕಟ್ಟೋದು ಅಂತ ಹೇಳ್ಬೋದು. ಇದನ್ನು ಕತೆ ಕಟ್ಟಲಿಕ್ಕಾಗತ್ತ? ಹೋಗ್ಲಿ, ನಮ್ಮ ಮಂಗಳಾರತಿ ಸಮಯ ಕರೆಕ್ಟಾಗಿ ಗರುಡ ಕಾಣಿಸ್ಕೊಳ್ಬೇಕಾದ್ರೆ ಅದು ಒಂದು ವಿಶೇಷತೆ ಅಲ್ವಾ? ಹೌದು, ಗರುಡ ಇರಬಹುದು, ಅದೊಂದು ಪಕ್ಷಿ ಆಗಿರ್ಬೋದು, ಪಕ್ಷಿ ಊರಲ್ಲಿ ವಾಸ ಮಾಡ್ತಾ ಇರ್ಬೋದು. ಮಂಗಳಾರತಿ ಸಮಯಕ್ಕಾಗಲಿ ರಥೋತ್ಸವ ಸಮಯದಲ್ಲಾಗಲಿ ಮೇಲ್ಗಡೆ ಪ್ರದಕ್ಷಿಣೆ ಮಾಡುತ್ತೆ ಅಂದರೆ ಅದು ಅಸಾಧ್ಯವಲ್ವಾ? ಅದನ್ನು ಅಂತಹ ದೃಶ್ಯಗಳನ್ನು ನೋಡ್ತಕ್ಕಂಥದ್ದು ಇನ್ನೂ ನಮ್ಮಲ್ಲಿ ಮಳೆ ಬೆಳೆ ಪ್ರತಿಯೊಂದು ಸಹಿತ ಸಾಂಗೋಪಾಂಗವಾಗಿ ನಡೀತಾ ಇದೆ. ಪ್ರತಿಯೊಂದು ಕಡೆಯೂ ಮಾನವೀಯ ಧರ್ಮ ಇದೆ, ಜೊತೆಗೆ ಒಬ್ಬರನ್ನ ಕಂಡ್ರೆ ಒಬ್ಬರಂಗೆ ಒಂದು ಪ್ರೀತಿ ವಿಶ್ವಾಸ ಒಂದು ಆಧುರಿತಕ್ಕಂಥ ಒಂದು ಸಂಪ್ರದಾಯಬದ್ಧವಾದಂಥ ಜೀವನ ನಾವು ಬೆಳಗಿಸ್ತಾ ಇದ್ದೀವಿ, ನಡೀತಾ ಇದ್ದೀವಿ, ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಭಗವಂತನ ಆಶೀರ್ವಾದವೇ ಸರಿ. ದೇವರಿದ್ದಾನೆ ಇಲ್ಲ ಅಂತಕ್ಕಂಥದ್ದನ್ನು ನೋಡಿ ತಿಳಿಬೇಕಾದ್ರೆ ಇಂತಹ ಕೆಲವು ದೃಶ್ಯಗಳನ್ನು ನೋಡಿ ಅಲ್ಲಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ದರ್ಶನಕ್ಕೆ ಹೋಗಿ ಬಂದಾಗ ಅಷ್ಟೇ ಅಲ್ಲಿ ರಹಸ್ಯ ಗೊತ್ತಾಗ್ತಕ್ಕಂಥದ್ದು. ಸುಮ್ಮನೆ ಕೂತು ಏನೋ ಒಂದು ಮಾತಾಡಿದ್ರೆ ಅದು ಸಮಂಜಸ ಅಲ್ಲ. ಆದರೂ ಇಂತಹ ಪವಾಡ ಕ್ಷೇತ್ರಗಳು ಸಾಕಷ್ಟಿದೆ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ವೈಕ ಹಲೋ, ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮಮತಾ ಅಂತ ಹೇಳಿ. ಎಲ್ಲಿಂದ? ಬೆಂಗಳೂರಿಂದನೇ. ಹಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಮತಾ ಅವರೇ? ತಂಗಿ ಬಂದ. ನಿಮ್ಮ ತಂಗಿ ಪಕ್ಕದಲ್ಲೇ ಇದಾರೆ? ಸರಿ, ಹಾಗಿದ್ರೆ ಗುರುಜಿ ಇದಾರೆ, ಮಾತಾಡಿ. ಹಲೋ, ಒಂದು ನಿಮಿಷ. ಹಲೋ, ಹಲೋ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಶಶಿಕಲಾ ಅಂತ ಹೇಳಿ. ನನಗೆ 3-5 ವರ್ಷ ಆಗಿದೆ, ಮದ್ವೆ ಆಗಿ ಮಕ್ಕಳಾಗಿಲ್ಲ ಇನ್ನು. ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ಬೇಕು ಅಂತ ಫೋನ್ ಮಾಡಿದೆ. ಎಷ್ಟು, 5 ವರ್ಷ ಆಯ್ತಾ? 5 ವರ್ಷ ಆಯ್ತು. ನಿಮ್ಮ ಮನೆ ದೇವರು ಯಾವ್ದಮ್ಮ? ಲಕ್ಷ್ಮೀ ವೆಂಕಟೇಶ್ವರ, ತಿರುಪತಿ. ತಿರುಪತಿ ಲಕ್ಷ್ಮೀ ವೆಂಕಟೇಶ್ವರ, ಖಂಡಿತವಾಗ್ಲೂ ಆತನ ಆಶೀರ್ವಾದ ಇದೆ, ಚಿಂತೆ ಮಾಡಬೇಡಿ. ಈ ಹಿಂದೆ ಒಂದ್ ಸತಿ ಅಥವಾ 2 ಸತಿ ಏನಾದ್ರು ಗರ್ಭ ನಿಂತು ಹೋಗಿತ್ತಮ್ಮ? ಇಲ್ಲ, ಯಾವತ್ತು ಏನು ನಿಂತಿಲ್ಲ. ಡಾಕ್ಟರ್ ಕೇಳಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಈಗಾಗ್ಲೇ ನಾನು ತುಂಬಾ ನೊಂದಿದ್ದೀನಿ ಗುರುಜಿ. ಇಲ್ಲಮ್ಮ, ಚಿಂತೆ ಮಾಡಬೇಡಿ, ಖಂಡಿತ ಗರ್ಭ ನಿಲ್ಲುತ್ತೆ. ಯಾಕೆಂದ್ರೆ ನಿಮ್ಮ ಗರ್ಭದಲ್ಲಿ ಯಾವುದೇ ತರಹ ದೋಷಗಳಿಲ್ಲ. ಹಾಗೇನಾದ್ರು ಇದ್ದಿದ್ರೆ ಒಂದ್ಸತಿ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ. ವೈದ್ಯರ ಹತ್ರ ಎಲ್ಲ ತೋರಿಸಿದಾಯ್ತು ಗುರುಜಿ, ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ, ಖಂಡಿತ ನಿಮ್ಮ ಸಂತಾನ ಆಗುವಂತಹ ಫಲ ಖಂಡಿತ ಇದೆ, ಚಿಂತೆ ಮಾಡಬೇಡಿ. ಆದ್ರೂ ನೀವೊಂದು 11 ದಿವಸ ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲರೂ ಒಂದು ಹುತ್ತ ಇದ್ರೆ ಹುತ್ತಕ್ಕೆ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಹುತ್ತದಿಂದ ಒಂದು ಚಿಟಿಕೆಯಷ್ಟು ಮಣ್ಣನ್ನ ಮನೆಯಲ್ಲಿ ತಂದು ಶೇಖರಣೆ ಮಾಡಿ ಇಟ್ಕೊಳ್ಳಿ. 11 ದಿವಸ ಆದ್ಮೇಲೆ 12ನೇ ದಿವಸ ಆ ಹುತ್ತದ ಮಣ್ಣಿನಿಂದ ಒಂದು ಶಿವಲಿಂಗ ಮಾಡಿ ಅದನ್ನ ನದಿ ದಡದಲ್ಲಿ ಹತ್ತಿರದಲ್ಲಿ ಶ್ರೀರಂಗಪಟ್ಟಣನೋ ಅಥವಾ ಕನಕಪುರದಲ್ಲಿ ಇರ್ತಕ್ಕಂಥ ಸಂಗಮನೋ ಅಂತ ಸಂಗಮ ಕ್ಷೇತ್ರದಲ್ಲಿ ಅದನ್ನ ಇಟ್ಟು ಪೂಜೆ ಮಾಡಿ ಅದನ್ನ ನೀರಿಗೆ ವಿಸರ್ಜನೆ ಮಾಡಿ, ಶಿವಲಿಂಗ ಮಾಡಿಬಿಟ್ಟು ಶಿವಲಿಂಗ ಮಾಡಿ ಇದನ್ನ 11 ದಿವಸ 12ನೇ ದಿವಸ ಇದನ್ನೆಲ್ಲ ಆದ್ಮೇಲೆ ಮುಂದೆ ಬರ್ತಕ್ಕಂಥ ಡೇಟ್ ಅಲ್ಲಿ ಪ್ರತಿ ತಿಂಗಳು ಡೇಟ್ಸ್ ಕರೆಕ್ಟ್ ಆಗಿ ಆಗ್ತಾ ಇದೀರಾ? ಕರೆಕ್ಟ್ ಆಗುತ್ತೆ ಗುರುಜಿ, ಅದು ಮಾತ್ರ ಇರೆಗ್ಯುಲರ್ ಆಗೋದೇ ಇಲ್ಲ, ಕರೆಕ್ಟ್ ಆಗುತ್ತೆ. ಆಯ್ತಮ್ಮ, ಈ ಬಾರಿ ಡೇಟ್ ಆದಾಗ ಒಂದು ಚುಕ್ಕೆ ಬಾಳೆಹಣ್ಣು ತರಿಸಿ, ಚುಕ್ಕೆ ಬಾಳೆಹಣ್ಣು ತರಿಸಿ, ಅದರಲ್ಲಿ ಇಂಗನ್ನ ಸಾಂಬಾರ್ಗೆ ಹಾಕ್ತಾರಲ್ಲ ಇಂಗು, ಅಡಿಗೆ ಇಂಗು, ಅಡಿಗೆ ಇಂಗು, ಅದನ್ನ ಒಂದು ಚಿಟಿಗೆ ಅಷ್ಟು, ಬೇರೆ ಒಂದು ಚಿಟಿಗೆ ಅಂದ್ರೆ ಚಿಟಿಗೆನೂ ಅಲ್ಲ, ಒಂದು ತೊಗರಿ ಬೇಳೆ ಅಷ್ಟು ಮಾತ್ರ, ಒಂದು ತೊಗರಿ ಬೇಳೆ ದಪ್ಪ ಎಷ್ಟಿರುತ್ತೋ ಅಷ್ಟು ಪ್ರಮಾಣ ಮಾತ್ರ ಒಂದು ಬಾಳೆಹಣ್ಣು ತುಂಡಲ್ಲಿ ಅದನ್ನಿಟ್ಟು, ಬಾಳೆಹಣ್ಣನ್ನ ಕಟ್ ಮಾಡ್ಬೇಕಾದ್ರು ಚಾಕುವಿಂದ ಕಟ್ ಮಾಡಬಾರ್ದು, ದಾರದಿಂದ ಕಟ್ ಮಾಡಬೇಕು. ದಾರದಿಂದ ಕಟ್ ಮಾಡಿ, ದಾರದಿಂದ ಪೀಸುಗಳನ್ನು ಮಾಡಿ ಅದನ್ನ ಮಾಡ್ತಕ್ಕಂಥದ್ದು ನಿಮ್ಮ
ಮನೆಯಲ್ಲಿರ್ತಕ್ಕಂತ ನಿಮ್ಮ ಅತ್ತೆನೋ ಅಥವಾ ನಿಮ್ಮ ಅಕ್ಕ ತಂಗಿಯರು ಯಾರಾದ್ರೂ ಅವ್ರ ಸಹಾಯ ತೆಗೆದುಕೊಳ್ಳಿ. ನಮ್ಮ ಅಕ್ಕ ಮಾಡ್ತಾರೆ ಗುರುಜಿ, ಅವ್ರ ಕಡೆಯಿಂದನೇ ಮಾಡಿಸಿ. ಜೊತೆಗೆ ಈ ಅನುಷ್ಠಾನದಲ್ಲಿ ಕಟ್ ದಾದಲ್ಲಿ ಕಟ್ ಮಾಡಿಸ್ಬಿಟ್ಟು ಹಿಂಗ್ ಹಾಕೊಂಡು ನೀವು ಎಷ್ಟು ನುಂಗಲಿಕ್ಕೆ ನುಂಗಿಯಂತ ಪ್ರಮಾಣ ಎಷ್ಟು ಪ್ರಮಾಣ ನುಂಗಬಹುದು ಅಷ್ಟು ಅಷ್ಟು ಪ್ರಮಾಣಕ್ಕೆ ಮಾತ್ರ ಅದರಲ್ಲಿ ಮಧ್ಯದಲ್ಲಿ ಯಾವ ಬಾಳೆಹಣ್ಣು ತುಂಡಲ್ಲಿ ಇದು ಹಿಂಗಿರುತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗಬಾರ್ದು, ನಿಮಗೆ ಗೊತ್ತಾಗಬಾರ್ದು. ನೀವು ಅದನ್ನ ನುಂಗಬೇಕು, ಎಲ್ಲವನ್ನು ನುಂಗೋದು, ಯಾವುದು ದವಡೆ ತಗಲಿಸುವ ತಗಲೋ ತನ ಇದು ಮಾಡಬೇಡಿ. ಆ ಬಾಳೆಹಣ್ಣಿನ ತುಂಡು ಹಾಗೆ ನುಂಗಬೇಕು, ಹಿಂಗಿಟ್ಕೊಂಡು ನುಂಗಬೇಕು ಗುರು, ನುಂಗಬೇಕು. ಅವತ್ತಿನ ದಿವಸ ಸಪ್ಪೆ ಪದಾರ್ಥನೇ ಊಟ ಮಾಡಬೇಕು. ಅವತ್ತೊಂದು ದಿವಸ ಹೌದು, ಪೀರಿಯಡ್ ದಿವಸನೇ ಮಾಡಬೇಕು. ಹೌದು, ಇದು ಮೂರು ದಿವಸ ಮಾಡಬೇಕು. ಮೂರು ದಿವಸನು ಮತ್ತೆ ಜೊತೆಗೆ ತಲೆಗೆ ಸ್ನಾನ ಮಾಡಿರಬೇಕು. ತಲೆ ಕೂದಲು ಇನ್ನು ನೀರು ಸುರಿತಿರ್ಬೇಕು, ಅಂದ್ರೆ ತಲೆ ಒರೆಸಬೇಡಿ, ತಲೆ ಕೂದಲು ಒದ್ದೆ ಇರುವಾಗಲೇ ಇದನ್ನ ತಗೊಂಬಿಡಿ. ಇದಿಷ್ಟು ಕ್ರಮ ನೀವು ಕ್ರಮಬದ್ಧವಾಗಿ ನೀವು ಮಾಡಿದ್ದೆ ಆದ್ರೆ ಗರ್ಭದಲ್ಲಿ ಏನೇ ದೋಷ ಇದ್ರೂ ದೂರ ಆಗತ್ತೆ, ಶೀಘ್ರವಾಗಿ ಸಂತಾನವಾಗಲಿಕ್ಕೂ ಯೋಗ್ಯವಾಗುತ್ತೆ, ಅತಿ ಶೀಘ್ರವಾಗಿ ಅನುಕೂಲ ಆಗುವಂತಹ ಫಲಗಳು ನಿಮ್ಮ ಸ್ವರದಲ್ಲಿದೆ. ಮೂರು ದಿವಸನೂ ಒಂದೊಂದು ಬಾಳೆಹಣ್ಣು ತರಬೇಕಾ ಗುರುಜಿ? ಹೌದಮ್ಮ, ಮೂರು ದಿವಸನೂ ತಗೊಳ್ಳಿ. ಒಳ್ಳೇದಾಗ್ಲಿಮ್ಮ, ಧನ್ಯವಾದಗಳು ಅಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ಗುರುಜಿ ಆಗ್ಲೇನ ಒಂದು ಚಿಕ್ಕ ಜಲಕ್ಕನ್ನ ತೋರಿಸಿದಾಗ ಒಬ್ರು ಬಹಳ ನೊಂದು ಈ ಮಾತನ್ನ ಹೇಳಿದ್ರು, ಬಹುಶಃ ಅಲ್ಲೂ ಕೂಡ ಇದನ್ನ ಹೇಳಿದಿರಾ ಅಂತ ಭಾವಿಸ್ತೇನೆ ಗುರುಜಿ. ಆದ್ರೆ ಒಂದೊಂದು ಕಡೆ ಒಂದೊಂದು ಪರಿಹಾರಗಳನ್ನ ವಿಭಿನ್ನವಾದ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಈ ವನಸಿರಿ, ಈ ವನ ಸಂಪತ್ತು, ಅದರಲ್ಲೂ ಗ್ರಂಥಗಳಲ್ಲಿ ಸಾಕಷ್ಟು ಪರಿಹಾರ ಭಾಗಗಳಿದೆ. ಅದನ್ನು ತಿಳಿದೇ ತಿಳಿಸ್ತಾ ಇರ್ತೀವಿ ನಾವು. ಆದರೂ ಸಾಕಷ್ಟು ಜನಕ್ಕೂ ಇಂಥ ಸಮಸ್ಯೆ ಇದೆ, ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಾಕಷ್ಟಿದೆ, ಹಾಗೆ ಪರಿಹಾರ ಕ್ಷೇತ್ರಗಳು ಅಷ್ಟೇ ವಿಶೇಷವಾಗಿದೆ. ಆದರೆ ಒಂದು ವಿಚಾರ ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಳಿ, ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಸಮಸ್ಯೆ ಎಲ್ಲಿ ಉದ್ಭವ ಆಗುತ್ತೋ ಅದಕ್ಕೆ ಪರಿಹಾರ ನಾಲ್ಕು ಕಡೆ ಉದ್ಭವಿಸಿರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಖಂಡಿತ ಪರಿಹಾರ ಆಗುತ್ತೆ. ಎರಡು ದಿವಸ ಲೇಟ್ ಆಗ್ಬೋದು, ಖಂಡಿತ ಒಳ್ಳೇದಾಗತ್ತೆ. ಆದರೆ ಅದನ್ನು ಸಮಂಜಸವಾದಂಥ ರೀತಿ ಒಳ್ಳೆ ವೈದ್ಯರು ಅಥವಾ ಒಳ್ಳೆ ಪಂಡಿತರು, ಒಳ್ಳೆ ಗುರುಗಳ ಸಾನ್ನಿಧ್ಯದಲ್ಲಿ ಅದರ ವಿಚಾರ ಅಥವಾ ಪ್ರಸ್ತಾವನೆ ಮಾಡಿ ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಔಷಧಿ ಕ್ರಮಗಳನ್ನು ತೆಗೆದುಕೊಳ್ಳಿ. ಒಳ್ಳೇದಾಗಲಿ. ಸಮಸ್ಯೆ ಇದೆ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಪರಿಹಾರ ಹುಡುಕ್ಬೇಕು ಅಂತ ತಾವ್ ಹೇಳಿ. ಖಂಡಿತ, ಸಮಸ್ಯೆ ಇದ್ಮೇಲೆ ಪರಿಹಾರ ಇದ್ದೇ ಇರುತ್ತೆ. ಪರಿಹಾರ ಇದೆ ಅಂದ್ರೆ ಅಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ತಿಳ್ಕೊಳ್ಬಹುದು. ಅದರಿಂದ ಖಂಡಿತ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಎಂಥದೇ ಸಮಸ್ಯೆ ಬರಲಿ, ಮನುಷ್ಯನಿಗೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಮನುಷ್ಯನ ಹುಟ್ಟು ಸಾವಿನ ಮಧ್ಯದಲ್ಲಿ ಬಂದು ಹೋಗ್ತಕ್ಕಂಥದ್ದಾದ್ರಿಂದ ಇಲ್ಲಿ ಒಳ್ಳೇದು ಕೆಟ್ಟದ್ದು ಒಂದು ನಾಣ್ಯದ ಎರಡು ಮುಖಗಳು. ಇದನ್ನು ಪ್ರತಿಯೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನಗಿರೋ ಈ ಕಷ್ಟ ಪರಿಹಾರ ಆಗುತ್ತೋ ಇಲ್ವೋ, ಭಗವಂತ ನನಗೆ ಈ ಕಷ್ಟದಿಂದ ಆಚೆ ಬರ್ತೀನೋ ಇಲ್ವೋ ಅಂತ ಹೇಳಿ ಹಗ್ಗಕ್ಕೆ ತಲೆ ಕೊಡ್ತಕ್ಕಂಥದ್ದು ಅಥವಾ ರೈಲ್ ಕೆಳಗೆ ಬೀಳ್ತಕ್ಕಂಥದ್ದು, ವಿಷ ತೆಗೆದುಕೊಳ್ತಕ್ಕಂಥದ್ದು, ಇಂತಹ ಚೇಷ್ಟೆಗಳನ್ನು ಯಾರೂ ಮಾಡಬೇಡಿ. ಎಂಥ ಬೆಟ್ಟದಂತಹ ಕಷ್ಟ ಬಂದರೂ ಅದನ್ನು ಸಣ್ಣದಾದಂಥ ಒಂದು ಹುಲ್ಲಿನ ಕಡ್ಡಿನಿಂದ ಪರಿಹರಿಸ್ಕೊಳ್ಬೋದು. ಅಂತಹ ಒಂದು ಪರಿಹಾರಗಳು ಸಾಕಷ್ಟಿದೆ, ಚಿಂತೆ ಮಾಡೋದು ಬೇಡ. ಎಲ್ಲರೂ ನಗನಗ್ತಾ ಇರಬೇಕು, ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಒಳ್ಳೇದಾಗಲಿ ಗುರುಜಿ. ಈಗ ಒಂದು ಪತ್ರವನ್ನು ನೋಡೋಣ ಗುರುಜಿ. ಪ್ರಿಯಾಂಕಾ ಅನ್ನೋರು ಈ ಪತ್ರ ಬರೀತಿದ್ದಾರೆ. ಬಹಳ ಖುಷಿಯಿಂದ ನೋಡ್ತೀವಿ ನಿಮ್ಮ ಕಾರ್ಯಕ್ರಮವನ್ನು, ಎಷ್ಟು ಜನರಿಗೆ ನೀವು ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಗುರುಜಿ ಹೇಳ್ತಿದ್ದಾರೆ. ಹಾಗೆ ಅವರ ಸಮಸ್ಯೆ ಏನಂದ್ರೆ ಗುರುಜಿ, ನನಗೆ 27 ವರ್ಷ, ಬಿಜಾಪುರದಿಂದ ಈ ಪತ್ರ ಬರೀತಿದ್ದೀನಿ. ಚಿಕ್ಕಂದಿನಲ್ಲೂ ಕೂಡ ನಂಗೆ ತುಂಬಾ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಗುರುಜಿ. ಹಾಗೆ ಅದಕ್ಕಾಗಿ ನನ್ನ ಶಿಕ್ಷಣದಲ್ಲಿ ನಾನು ಯಶಸ್ಸನ್ನ ಕಾಣಲಿಲ್ಲ. 10 ವರ್ಷದಿಂದ ಅಲರ್ಜಿ ಸಮಸ್ಯೆಯಿಂದ ಬಳಲ್ತಾ ಇದ್ದೇನೆ. ವಿಪರೀತವಾಗಿ ಕಾಡ್ತಿದೆ ಈ ಸಮಸ್ಯೆ, ಅದರಿಂದ ನಾನು ಮಾನಸಿಕವಾಗಿ ಬಹಳಷ್ಟು ನೋವನ್ನ ತಿಂದಿದ್ದೇನೆ. ಇತ್ತೀಚೆಗೆ 1 ವರ್ಷದಿಂದ ನನ್ನ ಬಲಗಣ್ಣಿಗೆ ವಿಪರೀತ ನೋವು ಚುಚ್ಚಿದಂತೆ ಆಗತ್ತೆ. ವೈದ್ಯರ ಬಳಿ ತೋರಿಸಿದೆ, ಆದರೆ ಪ್ರಯೋಜನವಾಗಿಲ್ಲ. ದಯವಿಟ್ಟು ನನ್ನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ, ತುಂಬಾ ಚಿಂತೆ ಆಗಿದೆ. ನಮ್ಮ ಮನೆಯಲ್ಲಿ ವಿವಾಹದ ತಯಾರಿ ಕೂಡ ನಡೆಸಿದ್ದಾರೆ. ಇದರಿಂದ ನನಗೆ ನಾಳೆ ಏನು ಎಂಬುದರ ಬಗ್ಗೆ ಬಹಳಷ್ಟು ಚಿಂತೆ ಆಗಿದೆ. ನಾನು ನನ್ನ ಕಾಲ ಮೇಲೆ ನಿಲ್ಬೇಕು, ನನ್ನ ಉದ್ಯೋಗವನ್ನ ನಾನೇ ಸೃಷ್ಟಿಸ್ಕೊಂಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಈಡೇರತ್ತಾ? ಮುಂದಿನ ಭವಿಷ್ಯ ಹೇಗಿರುತ್ತೆ? ಮದುವೆ ಯೋಗ ಹೇಗಿದೆ ಅಂತ ಕೇಳ್ತಿದ್ದಾರೆ. ಪ್ರಿಯಾಂಕಾ ಅವರೇ, ನೀವು ಕಳಿಸಿರ್ತಕ್ಕಂಥ ನಿಮ್ಮ ಹಸ್ತ ಸಾಮುದ್ರಿಕೆ ಹಾಗೂ ನಿಮ್ಮ ಕಣ್ಣಿನ ರೇಖೆ, ಮೊದಲು ಪ್ರಾರಂಭದಿಂದಲೂ ನಿಮ್ಮಲ್ಲಿ ಒಂದು ಕೊರತೆ ಇದೆ. ಸಮಸ್ಯೆ ಇದ್ದಾಗ್ಯೂ ಸಮಸ್ಯೆ ಸಣ್ಣ ಸಮಸ್ಯೆನೂ ಸಹಿತ ತುಂಬ ದೊಡ್ಡದಾದಂಥ ಸಮಸ್ಯೆಯಾಗಿ ಮಾರ್ಪಡಿಸ್ಬಿಡ್ತೀರಿ. ಯಾವುದೇ ಒಂದು ವಿಚಾರ ಆದರೂ ಕಾಂಪ್ರಮೈಸ್ ಇಲ್ದಿರಾ ಅದನ್ನೇ ತುಂಬ ರಬ್ಬರ್ ಥರ ಹೇಳ್ಕೊಂಡು ಹೋಗ್ತೀರಿ. ಆದರೆ ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಬಹಳ ಆಳವಾಗಿಳಿದು, ಎಲ್ಲ ವಿಚಾರವನ್ನು ಆಳವಾಗಿಳಿದು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಸ್ವಲ್ಪ ಆಲೋಚನೆ ಮಾಡೋಷ್ಟರೊಳಗೆ ಸಮಯ ಅರುತಾ ಹೊರಟೋಗ್ತಾ ಇರುತ್ತೆ. ಕಳೆದಂಥ ಕ್ಷಣಗಳು, ಹೋದಂಥ ಸಮಯ ಮತ್ತೆ ಬಾಂದ್ರೆ ಬರೋದಿಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಈ ಸುಂದರವಾದಂತಹ ಸಮಯ, ಸುಂದರವಾದಂತಹ ಒಂದು ಮನಸ್ಥಿತಿಯನ್ನು ಸಾಧ್ಯವಾದಷ್ಟು ನಗನಗ್ತಾನೆ ಕಳಿಬೇಕು. ಅಲರ್ಜಿ ಸಮಸ್ಯೆ ಇದೆ, ಚರ್ಮಬಾಧೆ ಇದೆ ಅಂತ ಹೇಳಿದ್ದೀರಿ. ಇದಕ್ಕೆ ಸೂಕ್ತವಾದಂತಹ ಸಾಕಷ್ಟು ವೈದ್ಯರಿಂದ ಸಾಕಷ್ಟು ಮೆಡಿಸಿನ್ಸ್ ಈಗ ಬಂದಿದೆ. ಪಂಡಿತರಿಂದಲೂ ಸಾಕಷ್ಟು
ಔಷಧಿ ಕ್ರಮಗಳಿದೆ. ಇದರ ಸಹಾಯ ತೆಗೆದುಕೊಂಡು ನಂಗರಕ್ತ ಇರಬೇಕೇ ವಿನಃ ಇದನ್ನೇ ಗಾಢವಾಗಿ ಇಟ್ಕೊಂಡು ತಲೆ ಕೆಡಿಸ್ಕೊಳ್ಬಾರ್ದು. ಎರಡನೇದು, ಸಂಸಾರಕ್ಕೆ ಯೋಗ್ಯವಾದಂತಹ ಕಾಲ ಇದು. ಜೊತೆಗೆ ನಿಮ್ಮ ಮನಸ್ಸು ಸಾಧ್ಯವಾದಷ್ಟು ತುಂಬ ಚಂಚಲತೆಯಿಂದ ಕೂಡಿರ್ತಕ್ಕಂಥದ್ದು. ಇದು ನಿಮ್ಮ ಹಸ್ತ ಸಾಮಗ್ರಿಕೆಯಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು. ಈ ಚಂಚಲತೆ ನಿಮ್ಮ ಸ್ವಗುಣ ಇದ್ದ ಅಂದರೆ ಗುಣದಲ್ಲೇ ನಿಮ್ಮ ಭಾಳಷ್ಟು ಚಂಚಲತೆ ಇರೋದ್ರಿಂದ ನಾಳೆ ಮದುವೆ ಆದರೂ ಸಹಿತ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಭಾಳ ಬೇಗ ಉದ್ವಿಗ್ನರಾಗ್ತಕ್ಕಂಥದ್ದು, ತಿರುಗಿಸಿ ಮಾತಾಡ್ತಕ್ಕಂಥದ್ದು ಅಥವಾ ಒಳಗಡೆನೆ ಇಟ್ಕೊಂಡು ಕೊರಕ್ತಕ್ಕಂಥದ್ದು ಮಾಡಿದ್ರೆ ಸಂಸಾರದಲ್ಲಿ ಸುಖ ಎಲ್ಲಿಂದ ಬರುತ್ತೆ? ತಂದೆ ತಾಯಿ ಮನೇಲಿದ್ದಾಗಲೇ ನೀವು ಸುಖ ಸಂತೋಷ ನೆಮ್ಮದಿ ಕಾಣದಿರತಕ್ಕಂಥವ್ರು, ನಾಳೆ ಗಂಡನ ಮನೆಗೆ ಹೋಗಿ ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಪರಿಸರ ಅನೋಚನೆ ಮಾಡಿ ಆ ಪರಿಸರದಲ್ಲಿ ನೀವು ಸುಖ ಕಾಣಬೇಕಾದ್ರೆ ನೀವು ಸೂಕ್ತವಾಗಿ ಈಗಲೇ ಮೆಂಟಲಿ ಪ್ರಿಪೇರ್ ಆಗಬೇಕು. ಜೊತೆಗೆ ನಿಮ್ಮ ಹಸ್ತ ಸಾಮುದ್ರಿಕೆಯನ್ನು ಹೇಳುತ್ತೆ ಸಾಧ್ಯವಾದಷ್ಟು ಒಂಟಿತನ ಬಯಸೋದೇ ಜಾಸ್ತಿ ಆಗುತ್ತೆ. ನೀವು ಇನ್ನು ದಾಂಪತ್ಯದಲ್ಲಾಗಲಿ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಅವ್ರ ಮಧ್ಯದಲ್ಲಾಗಲಿ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆ ಮನಸ್ಸು ಮನಸ್ಸಿನ ಸ್ಥಿತಿನ ಸಮಾಧಾನ ತರಬೇಕಾದ್ರೆ ನಿಮ್ಮ ಮೊದಲಾಗಿ ನಿಮ್ಮ ಬುದ್ಧಿನ ಸ್ಥಿಮಿತದಲ್ಲಿ ಇಟ್ಕೋಬೇಕು. ಯಾಕೆಂದರೆ ನಿಮ್ಮ ಕಣ್ಣಿನ ರೇಖೆಯಲ್ಲೂ ಹಾಗೂ ನಿಮ್ಮ ಹಸ್ತ ಸಾಮುದ್ರಿಕೆಯಲ್ಲೂ ಇದು ಬಹಳ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಮುಂಚಿತವಾಗಲೇ ನಿಮ್ಮ ಜ್ಞಾನವನ್ನು ಸಿದ್ಧಪಡಿಸ್ಕೊಳ್ಳಿ, ಮನಸ್ಸನ್ನು ಸಂತೋಷವಾಗಿ ಸಮಾಧಾನಕರವಾಗಿ ಇಟ್ಕೊಳ್ಳಿ. ನಿಮ್ಮ ಎಡಗಣ್ಣಿನ ರೇಖೆಯ ತಳಭಾಗದಲ್ಲಿರ್ತಕ್ಕಂಥ ಈ ಕಪ್ಪು ಮಚ್ಚೆ ಆಧಾರ ಬಹಳ ಒಳ್ಳೆಯದನ್ನೇ ಸೂಚನೆ ಮಾಡುತ್ತೆ. ಆದರೆ ನಿಮ್ಮಿಬ್ಬರ ಗಂಡ ಹೆಂಡತಿ ಅಂದರೆ ದಾಂಪತ್ಯಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಅವ್ರಿಗಾದರೂ ಮುಂಗೋಪ ಇರಬೇಕು ಅಥವಾ ನಿಮಗಾದರೂ ಮೂಗಿನ ತುದಿಯಲ್ಲಿ ಕೋಪ ಇರಬೇಕು. ಇದರಿಂದ ಸುಂದರವಾದಂಥ ಜೀವನ ಒಳ್ಳೆ ಬದುಕನ್ನು ನೀವಾಗ ನಿಮ್ಮ ಕೈಯಿಂದ ಹಾಳು ಮಾಡ್ಕೊಳ್ತೀರಿ. ಇದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಬೇಕು. ಯಾವುದೇ ಬಂದರೂ ಇದನ್ನು ನಗನಗ್ತ ನಾವು ತೀರ್ಮಾನ ಮಾಡ್ತಕ್ಕಂಥದ್ದು ಮಾಡಬೇಕು ಅನ್ನೋ ಒಂದು ಮನಸ್ಸನ್ನು ದೃಢವಾದಂಥ ರೀತಿ ಸಂಕಲ್ಪ ತಂದುಕೊಳ್ಬೇಕು ನೀವು. ಆಗಲೇ ಕೆಲವು ಸತಿ ನಾವು ಇರ್ತಕ್ಕಂಥ ಶಾಸ್ತ್ರದಲ್ಲಿ ಏನೇ ವ್ಯತ್ಯಾಸ ಆದರೂ ಅದನ್ನು ನಾವು ತಿದ್ದಿ ನಮ್ಮ ದಾರಿ ನಾವು ತಂದುಕೊಳ್ಳೋಕ್ಕೆ ದಾರಿ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ ಎಲ್ಲಿಂದ ತರಿಸಿದ್ರಿ ಗುರುಜಿ? ನಮ್ಮ ಸ್ಟುಡಿಯೋ ಪೂರ್ತಿ ಘಮ ಘಮ ಅನ್ನಿಸ್ತಾ ಇದೆ. ಏನಿದು ವನಸಿರಿ? ಯಾವ ವನಸಿರಿ ಗುರುಜಿ ಇದು? ಈ ವನಸಿರಿ ತಿಳ್ಕೊಳ್ಳೇಬೇಕು, ಆದರೂ ಇತ್ತೀಚೆಗೆ ಕಾಣೆ ಆಗ್ತಾ ಇದೆ. ಯಾಕೆಂದರೆ ಕಾಡು ಸುತ್ತಮುತ್ತ ಇರ್ತಕ್ಕಂತಹ ಗಿಡಮರಗಳನ್ನೆಲ್ಲ ಹೊಡೆದಾಕಿದ್ರೆ ಇಂಥ ವನಸಿರಿ ಎಲ್ಲಿ ಸಿಗಬೇಕು? ಎಷ್ಟು ವಿಶೇಷವಾಗಿದೆ ನೋಡಿ, ಒಂದು ಗೊಂಚಲಲ್ಲಿ ಮೈ ತುಂಬ ತುಂಬಿರ್ತಕ್ಕಂಥ ಹೂವುಗಳು, ಇದನ್ನು ಜಾಲರಿ ಹೂವು ಅಂತ ಹೇಳ್ತಾರೆ. ಜಾಲರಿ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿ. ಈ ಹೂವಾಗಲಿ ಎಲೆ ಆಗಲಿ ಎಲ್ಲವೂ ವಿಶೇಷ. ಈಗಷ್ಟೇ ತುಂಬ ದೂರ ಅಂದರೆ ಆನೆಕಲ್ಲಿಂದ ಬಂದಂಥದ್ದು. ಬೆಳಗ್ಗೆ ನಾನು ಬರಬೇಕಾದ್ರೆ ಹೇಳಿದೆ ಇಂಥದ್ದೊಂದು ವನಸಿರಿ ಬೇಕು ನನಗೆ ಅಂತ. ಪಾಪ ಹೇಳಿದ ತಕ್ಷಣ ದೂರದಿಂದ ತಂದಿದ್ದಾರೆ ಒಬ್ಬ ರೈತರು. ಈ ಜಾಲರಿ ಹೂವಿನಿಂದ ಶುಕ್ರವಾರದೊತ್ತು ಸಾಯಂಕಾಲ ಮಹಾಲಕ್ಷ್ಮಿಗೆ ಪುಷ್ಪದಿಂದ ಈ ಪುಷ್ಪಗಳಿಂದ ಯಾರೊಬ್ಬರ ಮನೆಯಲ್ಲಿ ಅರ್ಚನೆ ಮಾಡ್ತಾರೋ ಖಂಡಿತ ಹೇಳ್ತೇನೆ, ಮಹಾಲಕ್ಷ್ಮಿ ಆ ಸ್ಥಳದಲ್ಲಿ ಸ್ಥಿರವಾಗಿ ನಿಂತ್ಕೋತಾಳೆ. ಇದರ ಸುಗಂಧ ಪರಿಮಳವೇ ಬಹಳ ವಿಶೇಷ. ಹೇಳಿದ್ರಲ್ಲ, ಹೇಳಿದಂತೆ ಎರಡೆರಡು ಈ ಒಂದು ಎರಡು ರೇಖೆಗಳಿರ್ತಕ್ಕಂಥದ್ದು ಅಂದರೆ ಎರಡು ಕೊಂಬೆಗಳಲ್ಲಿರ್ತಕ್ಕಂಥ ಹೂವು ಇಡೀ ಸ್ಟುಡಿಯೋನೇ ಒಂದು ಸ್ಮೆಲ್ಲು ಅಂದರೆ ಸುಗಂಧ ಪರಿಮಳವಾಗಿದೆ. ಅಂದರೆ ಈ ವೃಕ್ಷದ ತಳಗಡೆ ಇನ್ನೆಷ್ಟು ಸ್ಮೆಲ್ ಇರಬೇಕು, ಈ ವೃಕ್ಷ ಇನ್ನೆಷ್ಟು ವಿಶೇಷತೆ ಇರ್ಬೋದು. ಇದು ಭಗವಂತನಿಗೆ ಬಹಳ ಪ್ರೀತಿ, ದೇವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಪುಷ್ಪಗಳಿಂದ ತಾಯಿಗೆ ಅಂದರೆ ದೇವಿಗೆ ವಿಶೇಷವಾದಂಥ ರೀತಿ ಅರ್ಚನೆ ಮಾಡಿದ್ರೆ ಎಂಥ ಸಮಸ್ಯೆಗಳಿದ್ದರೂ ಸಹಿತ ಸೂಕ್ತವಾಗಿ ಬೇಗ ಗುಣವಾಗುತ್ತೆ. ಜೊತೆಗೆ ಅಷ್ಟೇ ಅಲ್ಲ, ಈ ಪುಷ್ಪಗಳ ಭಸ್ಮ ಸಾಕಷ್ಟು ವಿಧಿವಿಧಾನಗಳಲ್ಲಿ ನಮಗೆ ದಾರಿದೀಪವಾಗಿದೆ. ಈ ಪುಷ್ಪಗಳ ಭಸ್ಮ ಮತ್ತು ಎಲೆಗಳು, ಈ ಎಲೆಗಳಲ್ಲಿ ಬರೀತಕ್ಕಂಥ ಯಂತ್ರಗಳಿದೆಯಲ್ಲ ಅದು ಬಹಳ ಕಾರ್ಯಸಿದ್ಧಿ ಆಗುತ್ತೆ. ಯಾರೊಬ್ಬರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಇಕ್ಕಟ್ಟಿದ್ದು ಸಮಸ್ಯೆಗಳಿರುತ್ತೋ ಆ ಸಮಸ್ಯೆಗಳಿಂದ ಮುಕ್ತರಾಗದಿರ ಒದ್ದಾಡ್ತಾ ಇರ್ತಾರೋ ಅಂತಹ ಅವರಿಗೆ ಇದು ದಾರಿದೀಪವಾಗುತ್ತೆ. ಇದು ವರ್ಷದ 9 ಕಾಲ ಸಿಗ್ತಕ್ಕಂಥದ್ದಲ್ಲ ಅಥವಾ ವರ್ಷದ 365 ದಿವಸ ಈ ಹೂಗಳನ್ನು ನೋಡಲಿಕ್ಕಾಗುವುದಿಲ್ಲ. ಇದು ಬರೀ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಮಾತ್ರ. ಇನ್ನೇನು ಯುಗಾದಿ ಸಮೀಪಿಸ್ತಾ ಇದೆ, ಹೊಸ ಚಿಗುರನ್ನು ನೋಡ್ತೀವಿ ನಾವು. ಎಲ್ಲ ಕಡೆ ಈಗಾಗಲೇ ಗಿಡ ಮರಗಳಲ್ಲಿ ಎಲೆಗಳು ಉದುರ್ತಾ ಇದೆ. ಆ ಎಲೆ ಉದುರುವ ಕಾಲ ಈ ಹೊಸ ಚಿಗುರು ಬರ್ತಕ್ಕಂಥ ಕಾಲ. ಈ ಹೊಸ ಚಿಗುರಲ್ಲಿ ಇಂತಹ ಸುಮಧುರವಾದಂಥ ಸುಂದರವಾದಂಥ ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳನ್ನು ನಾವು ನೋಡ್ಬೋದು. ಇದನ್ನು ಜಾಲರಿ ಪುಷ್ಪ ಅಂತ ಹೇಳ್ತಾರೆ. ಈ ಜಾಲರಿ ಪುಷ್ಪ ಗಂಡದೇವರುಗಳಿಗೂ ಅಷ್ಟೇ ವಿಶೇಷ, ಹೆಣ್ಣದೇವರಿಗೆ ಮತ್ತಷ್ಟು ವಿಶೇಷ, ಅದರಲ್ಲಿ ದೇವಿ ಮಹಾಲಕ್ಷ್ಮಿಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಪುಷ್ಪದಿಂದ ಸಾಮಾನ್ಯಕ್ಕೆ ಜಾಲರಿ ಪುಷ್ಪನ ಅರ್ಚನೆಗೆ ಹೆಚ್ಚು ಯಾಕೆ ಇಷ್ಟಪಡ್ತಾರೆ ಅಂದರೆ ಈ ಜಾಲರಿ ಪುಷ್ಪದ ಎಲೆಗಳು ಅಷ್ಟೇ ವಿಶೇಷವಾಗಿದೆ. ಆದರೂ ಈ ಸತಿ ಹುಣಸೆ ಬೆಳೆ ಈಗ ಬರ್ತಕ್ಕಂಥದ್ದು ಮಾವು ಬೆಳೆ ಜಾಸ್ತಿ. ಒಂದು ವರ್ಷ ಕಾಲ ಮಾವು ಜಾಸ್ತಿ ಇದ್ದರೆ ಒಂದು ವರ್ಷ ಹುಣಸೆ ಜಾಸ್ತಿ ಇರುತ್ತೆ. ಹುಣಸೆ ಒಂದು ವರ್ಷ ಜಾಸ್ತಿ, ಮಾವು ಒಂದು ವರ್ಷ ಜಾಸ್ತಿ. ಮಾವು ಬಂದಾಗ ಹುಣಸೆ ಬರಲ್ಲ, ಹುಣಸೆ ಬಂದಾಗ ಮಾವು ಬರೋದಿಲ್ಲ. ಅಂದರೆ ಮಾವುಗೂ ಹುಣಸೆಗೂ ಹೇಗೆ ಪರ್ಯಾಯ ಇದೆಯೋ ಅದೇ ಪ್ರಕಾರವಾಗಿ ಈ ಜಾಲರಿ ಪುಷ್ಪಗಳು ಸಹಿತ ವರ್ಷ ವರ್ಷಗಳಲ್ಲಿ ವ್ಯತ್ಯಾಸಗಳು ಬರುತ್ತೆ. ಒಂದು ವರ್ಷ ಅಧಿಕವಾದಂತಹ ಪುಷ್ಪ ಬರುತ್ತೆ, ಒಂದು ವರ್ಷ
ಪುಷ್ಪಗಳು ಕಡಿಮೆ ಆಗುತ್ತೆ. ಆದರೆ ಈ ಬಾರಿ ಕೊಂಬೆ ರೆಂಬೆಗಳಲ್ಲೂ ಸಹಿತ ಪುಷ್ಪ ಮೈತೆರೆದು ನಿಂತಿದೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳು. ಈ ಪುಷ್ಪಗಳಿಂದ ತಾಯಿ ಮಹಾಲಕ್ಷ್ಮಿಗೆ ಶುಕ್ರವಾರದ ದಿವಸ, ಅದರಲ್ಲೂ ಮಾಘ ಮಾಸದಲ್ಲಿ ಈಗ ಮಾಘ ಶುಕ್ರವಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಬರ್ತಕ್ಕಂಥ ಶುಕ್ರವಾರ, ಇನ್ನೇನು ಬೆಳಗ್ಗೆದ್ರೆ ಶುಕ್ರವಾರ, ನಾಳೆ ನಿಮಗೆಲ್ಲ ಯಾರ್ಯಾರಿಗೆ ಈ ಒಂದು ಜಾಜಿ ಪುಷ್ಪ ಸಿಗುತ್ತೋ ಅಥವಾ ಸಿಗತಕ್ಕಂಥವರು ನಾಳೆ ಸಂಜೆ ಗೋಧುಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಕುಂಕುಮ ಅರ್ಚನೆ ಮಾಡಿ. ಆದರೆ ಈ ಪುಷ್ಪ ನೈವೇದ್ಯ, ಈ ಪುಷ್ಪವನ್ನು ನೀವು ದೇವರಿಗೆ ಅರ್ಚನೆ ಮಾಡಿದಾಗ ತಾಯಿಗೆ ನೈವೇದ್ಯ ಏನು ಕೊಡಬೇಕು, ಆ ನೈವೇದ್ಯವು ಭಾಳ ವಿಶೇಷವಾಗಿರಬೇಕು. ಇಂತಹ ಕಾಲದಲ್ಲಿ ತಾಯಿ ನೈವೇದ್ಯ ಇಷ್ಟಪಡ್ತಕ್ಕಂಥದ್ದು ಮಧು, ಜೇನುತುಪ್ಪ ಮಾತ್ರ. ಅಂದರೆ ಮಹಾಲಕ್ಷ್ಮಿಗೆ ಜೇನುತುಪ್ಪ ನೈವೇದ್ಯ ಕೊಡಬೇಕು, ನೈವೇದ್ಯ ಕೊಟ್ಟು ಪುಷ್ಪಗಳಿಂದ ಅರ್ಚನೆ ಮಾಡಬೇಕು. ಇದು ಒಂದು ಭಾಗ. ಆದರೆ ಈ ಎಲೆಗಳಿಂದ ನೀವು ನೋಡ್ತಾ ಇರ್ತಕ್ಕಂಥ ಈ ಎಲೆಗಳಿದೆಯಲ್ಲ, ಇದು ಮತ್ತಷ್ಟು ವಿಶೇಷ ಇದೆ. ಈ ಎಲೆಗಳಲ್ಲಿ ಒಂದು ಯಂತ್ರವನ್ನು ರಚನೆ ಮಾಡಬಹುದು ಶತ್ರು ಸಂಹಾರ ಮಾಡಲಿಕ್ಕೆ. ಅಂದರೆ ಶತ್ರುಗಳನ್ನು ದೂರ ಮಾಡ್ಕೊಳ್ಳಿಕ್ಕೂ ಸಹಿತ, ಯಾರು ನಮ್ಮ ಹಿಂದೆ ಶತ್ರುತ್ವ ನೋಡ್ತಿರ್ತಾರೋ, ನಾವು ಹಾಕೋ ಪ್ರತಿಯೊಂದು ಹೆಜ್ಜೆಗೂ ಅಡ್ಡಿ ಆತಂಕ ಮಾಡ್ತಿರ್ತಾರೋ, ನಮ್ಮ ಕೆಲಸ ಕಾರ್ಯಗಳನ್ನು ಸಾಕಷ್ಟು ತಡೆ ತರಿಸ್ತಾ ಇರ್ತಾರೋ, ಅಂತಹ ಅವ್ರನ್ನ ಸ್ವಲ್ಪ ದೂರ ಇಟ್ಟು ಅವರಿಂದ ನಮಗೆ ತೊಂದರೆ ಆಗದಿರಾ, ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಳಿಕ್ಕೋಸ್ಕರ ಶತ್ರು ಸಂಹಾರ ಅಂದರೆ ಶತ್ರುಗಳನ್ನು ಹೊಡಿತಕ್ಕಂಥದ್ದಲ್ಲ, ಅಥವಾ ಶತ್ರುಗಳಿಗೆ ತೊಂದರೆ ಆಗಲಿಕ್ಕಲ್ಲ, ಅಥವಾ ಶತ್ರುಗಳಿಗೆ ನಾಶನ ಆಗಲಿಕ್ಕಲ್ಲ. ಅವರವ್ರು ಮಾಡಿದ ಪ್ರಾರಬ್ಧ ಕರ್ಮ ಅವರವ್ರನ್ನ ಕಿತ್ಕೊಂಡು ತಿನ್ನುತ್ತೆ. ಯಾವತ್ತು ತಾನು ಹೇಗೆ ಬದುಕ್ತಾನೋ ತನ್ನ ಅಭಿವೃದ್ಧಿ ಆ ಥರ ಇರುತ್ತೆ. ಹಾಗೆ ತನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಬೇಕಾಗುವಂಥ ವಿಶೇಷವಾದಂತಹ ವನಸಿರಿ ಈ ಒಂದು ಜಾಲರಿ ಪುಷ್ಪ. ಈ ಜಾಲರಿ ಮರದಲ್ಲಿ ಈ ಎಲೆಗಳು ಸಹಿತ ಅಷ್ಟೇ ವಿಶೇಷ ಇದೆ. ಇದರ ಇನ್ನಷ್ಟು ಮಾಹಿತಿಗಳನ್ನು ಪುನಃ ನಾಳೆನೂ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ಒಳ್ಳೆಯದಾಗಿ ಖಂಡಿತ ಗುರುಜಿ. ಆದರೆ ನಾಳೆ ಕರೆಗಳಿಗೆ ಹೆಚ್ಚು ಆದ್ಯತೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಜೊತೆಗೆ ದಾಂಪತ್ಯದ ಕುರಿತಾಗಿ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಯಾಕಂದ್ರೆ ಸಮಯ ಹೋಗಿದೆ. ಗುರುಗಳು ತಂದಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳೋದು ಬೇಡ. ನೋಡಿ, ನಿಮಗಾಗಿ ಅಶ್ವತ್ಥ ಮತ್ತು ಬೇವು ಎರಡನ್ನೂ ತಂದಿದ್ದೇನೆ. ಯಾಕೆಂದರೆ ನಾನು ಇಲ್ಲಿವರೆಗೂ ಕಾದಿದ್ದು ಈ ಜಾಲರಿ ಪುಷ್ಪ ಬರುತ್ತಾ ಸರಿಯಾದ ಸಮಯಕ್ಕೆ ಅಂತ ನೋಡಿದೆ. ಸಮಯಕ್ಕೆ ಸರಿಯಾಗಿ ಬಂತು. ಇವತ್ತು ನೀವು ಅಶ್ವತ್ಥ ಮತ್ತು ಬೇವನ್ನು ದರ್ಶನ ಮಾಡ್ತಾ ಇದ್ದೀರಿ. ಇದರಿಂದ ದಾಂಪತ್ಯಕ್ಕೆ ಬೇಕಾದಂಥ ದಾಂಪತ್ಯದಲ್ಲಿ ನೆಮ್ಮದಿಗೋಸ್ಕರ ಏನೆಲ್ಲ ಇದರ ವಿಶೇಷತೆಗಳಿದೆ ಅನ್ನೋದನ್ನು ಮುಂದಿನ ದಿನದಲ್ಲಿ ಮತ್ತೆ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಪುಷ್ಪ ತಂದಿರತಕ್ಕಂಥದ್ದು ಅಷ್ಟು ದೂರದಿಂದ ತಂದಿದ್ದಾರೆ. ಅದನ್ನು ನಾವು ಉಪಯೋಗಿಸಬೇಕಾಗಿದೆ, ತಿಳಿಸ್ತಿದ್ದೇನೆ. ಇನ್ನು ಹತ್ತಿರದ ದಿನದಲ್ಲೇ ಮಹಾಲಕ್ಷ್ಮಿಗೆ ನಮೋಸ್ತುತೆ. ಈ ಮಹಾಲಕ್ಷ್ಮಿ ನಮೋಸ್ತುತೆ ಏನು ಕಾರ್ಯಕ್ರಮ ಏನಿತ್ತು ಅದಕ್ಕಿನ್ನ ವಿಶೇಷ ದೊಮ್ಲೂರು ಜನಪರ ವೇದಿಕೆಯಲ್ಲಿ ನಡೀತಕ್ಕಂಥ ಸುಮಂಗಲಿಯರ ಒಂದು ಸುಹಾಸಿನಿ ಪೂಜೆ ಬಹಳ ವಿಶೇಷವಾಗಿದೆ. ಇದು ಸಹಿತ ಹತ್ತಿರದಿಂದಲೇ ಇರತಕ್ಕಂಥ ಈ ಕಾರ್ಯಕ್ರಮ 23ನೇ ತಾರೀಕು ಬಹಳ ವಿಶೇಷವಾಗಿದೆ. ಮುಂಚಿತವಾಗಿ ಹೋಗಿ ಹೆಸರನ್ನು ಬರೆಸಿ. ಒಳ್ಳೆಯದಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಹೊರಡ್ತಾ ಇದ್ದೀವಿ. ನಮಸ್ಕಾರ.